Shruti Smriti Purana Adayam Karunalayam Nama Bhagavatpadam Shankaram 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 ಇನ್ನೂರಿಪ್ಪತ್ನಾಲ್ಕು ಭಾಷ್ಯವಾಗ ತಾನೇತಾನಿ ಪಿತ್ರ ಪಾಂಕ್ತೇನ ಕರ್ಮಣ ಸೃಷ್ಟಾನಿ ಶ್ರೀನಿ ಅನ್ನಾನಿ ವಾಂಗ್ಮನ ಪ್ರಾಣಾಖ್ಯಾನಿ ಪ್ರಾಣಾಖ್ಯಾನಿ ವಾಂಗ್ಮನ ಪ್ರಾಣಾಖ್ಯಾನಿ ತೀನಿ ಅನ್ನಾನಿ ವಾಕು ಮನಸ್ಸು ಪ್ರಾಣ ಎಂಬ ಹೆಸರಿನ ಮೂರು ಅನ್ನಗಳನ್ನ ಅಪ್ಪ ಸೃಷ್ಟಿ ಮಾಡಿಕೊಂಡ ಯಾವ್ದರಿಂದ ಪಾಂಕ್ತ ಕರ್ಮದಿಂದ ಅಪ್ಪ ಅಂದ್ರೆ ಯಾರು ಜೀವಪ್ಪ ಜೀವಪ್ಪ ಇವನೇ ಅವನು ಅಲ್ಲಿದಾವ ಅವನೇ ಅವನ ಅನ್ನ ಇವಳನ್ನ ಸೃಷ್ಟಿ ಪ್ರತಿಯೊಬ್ಬ ಜೀವಪ್ಪನು ಸೃಷ್ಟಿ ಕರ್ತಾನೆ ಅವನು ಸಮಷ್ಟಿ ರೂಪದಿಂದ ವಿರಾಟ್ ಪುರುಷ ವ್ಯಷ್ಟಿ ರೂಪದಿಂದ ಜೀವ ಆಗ್ತಾನೆ ನಾನು ಅನ್ನೋದಿಲ್ಲ ಸಮಷ್ಟಿ ಅಹಂಕಾರವೇ ವಿರಾಟ್ ಪುರುಷ ಸಮಷ್ಟಿ ಪ್ರಾಣ ಮನಸ್ಸೇ ಹಿರಣ್ಯಗರ್ಭ ಜೀವನ ಪರಮಾರ್ಥ ರೂಪ ಸಮಷ್ಟಿ ಜೀವ ಪರಮಾತ್ಮ ಇಂದಿರ ತತ್ವವೇ ದೇವತೆಗಳು ಶರೀರ ಪಂಚಧಾತು ಸಪ್ತಧಾತು ಸಪ್ತಧಾತು ಪಂಚಭೂತಗಳು ಹೀಗೆ ಈ ತಂದೆ ಜೀವ ಅನ್ಸ್ಕೊಂಡಂತಹ ತಂದೆ ಶಾಸ್ತ್ರೋಕ್ತವಾದ ಪಾಂಕ್ತ ಕರ್ಮಗಳನ್ನ ಅಂದ್ರೆ ಐದರಿಂದ ನಡೆಯುವಂತಹ ಕರ್ಮಗಳನ್ನ ಮಾಡಿ ಅವುಗಳಿಂದ ನಾಲ್ಕು ಕರ್ಮವನ್ನ ಬಹಳ ಕೊಟ್ಟು ಮೂರು ತನಗಾಗಿಟ್ಕೊಂಡ್ಬಿಟ್ಟ ಏಕವಸ್ಯ ಸಾಧಾರಣ ದ್ವೇ ದೇವಾಲಯದಿಂದ ಪಶು ಬೇಗಂ ಬಾಯಿಸಿದ್ರು ಒಂದು ತನ ಮಾಡ್ಕೊಂಡು ಅಧ್ಯಾತ್ಮ ಅಧಿಭೂತ ಜಗತ್ ಸಮಸ್ತಂ ಏತದು ಏತದು ವ್ಯಾಪ್ತಂ ಏತೇಭ್ಯೋ ಅತಿರಿಕ್ತ ಕಿಂಚಿತ್ ಅಸ್ತಿ ಕಾರ್ಯಾತ್ಮಕ ಕರಣಾತ್ಮಕ ಅಧ್ಯಾತ್ಮವಾದ ಪ್ರಪಂಚ ಯಾವುದೋ ದೇಹದಿಂದ ನಾನು ನೋಡಿರತಕ್ಕಂಥದ್ದು ಅಧ್ಯಾತ್ಮ ಪ್ರಪಂಚ ಅಧಿಭೂತ ಪಂಚಭೂತದ ಅಧಿಭೂತ ಅಧಿ ದೈವ ಯಾವುದೋ ಇಂದ ದೇವತೆಗಳು ಸೂರ್ಯ ಇಂದ ದೇವತೆಗಳು ಬಿಟ್ಟು ಸೇರಿಸ್ಬಿಡಿದ್ದಾರೆ ಅಧ್ಯಾತ್ಮ ಅದ್ಭುತವಾಗಿರ್ತಕ್ಕಂತ ಜಗತ್ತಿನ ಸಮಸ್ತ ಜಗತ್ತು ಸಮಸ್ತ ಜಗತ್ತು ಏತೈಹಿ ವ್ಯಾಪ್ತಂ ಏತೈಹಿ ಕೈಹಿ ವಾಕ್ ಪ್ರಾಣ ಮನೋಭಿ ಅದು ಮಾಂಗ್ ಮನಃ ಪ್ರಾಣ ಪ್ರಾಣೈಹಿ ವಾಂಗ್ ಮನಃ ಪ್ರಾಣೈಹಿ ಏತೈಹಿ ವ್ಯಾಪ್ತಂ ವಾಕು ಮನಸ್ಸು ಪ್ರಾಣ ಅನ್ನೋ ಇದೆ ಇವಳು ಸಮಷ್ಟಿ ರೂಪ ಜಗತ್ತಲ್ಲ ವಾಕು ಅಖಂಡ ಭೂಮಿ ಅಖಂಡ ಅಗ್ನಿ ಮನಸ್ಸು ದ್ವಿಲೋಕ ಆದಿತ್ಯ ಪ್ರಾಣ ಅಪ್ಪು ಚಂದ್ರ ಓ ಎಲ್ಲ ಮಾಡ್ತೇವಿದ್ದಾರೆ ಆಪ ಶರೀರ ಜ್ಯೋತಿ ರೂಪ ಸೌ ಚಂದ್ರಮಾಹ ಬಂತಲ್ಲ ಓ ಹೀಗೆ ಏತೈಹಿ ವಾಂಗ್ಮನ ಪ್ರಾಣಾಖ್ಯೈಹಿ ಕರಣೈಹಿ ಜಗತ್ ಸಮಸ್ತಂ ವ್ಯಾಪ್ತಂ ಇಡೀ ಜಗತ್ತೆಲ್ಲವೂ ತುಂಬೋಗಿದೆ ಅಷ್ಟೇ ಅಲ್ಲ ಏತೇಭ್ಯ ಅನ್ನ ಕಿಂಚಿತ ಈ ವಾಕು ಮನಸ್ಸು ಪ್ರಾಣಕ್ಕಿಂತ ವ್ಯತಿರಿಕ್ತವಾಗಿ ಏನೂ ಇಲ್ಲ ಅದೇ ವಾಕು ಮನಸ್ಸು ಪ್ರಾಣವೇ ನಾಮರೂಪ ಕರ್ಮ ಎಲ್ಲ ನಾಮವಲ್ಲ ವಾಕು ಎಲ್ಲ ರೂಪವಲ್ಲ ಮನಸ್ಸು ಎಲ್ಲ ಕ್ರಿಯೆಯಲ್ಲ ಪ್ರಾಣ ನಾಮರೂಪ ಕರ್ಮ ಜಗತ್ತಲ್ಲಿ ಏನಿದೆ ತಯಂಬಾ ಇದಂ ಸರ್ವಂ ಕರ್ಮ ಶ್ರುತಿ ಬರುತ್ತೆ ಹಾಗಾಗಿ ನಾಮ ರೂಪ ಕ್ರಿಯೆ ಒಂದು ಹೆಸರು ಒಂದು ಆಕಾರ ಒಂದು ಆಕ್ಷನ್ ಫಂಕ್ಷನ್ ಕ್ರಿಯೆ ಚೇಂಜಿಂಗು ಬದಲಾವಣೆ ಮೂಮೆಂಟು ಎಲ್ಲ ಕ್ರಿಯೆ ಜಗತ್ತಲ್ಲೆಲ್ಲ ಕ್ರಿಯೆ ತುಂಬಿಕೊಂಡಿದೆ ಜಗತ್ತೆಲ್ಲ ಪ್ರತ್ಯಯ ತುಂಬಿಕೊಂಡಿದೆ ಜಗತ್ತಲ್ಲ ಹೆಸರು ತುಂಬಿಕೊಂಡಿದೆ ಸಿಡಿ ಇದೆ ಹಾಗೆ ಸಿಡಿ ಆಂಗಲಲ್ಲಿ ಬೇಬೆ ನೋಡಿದ್ರೆ ಒಂದೇ ತತ್ವ ಒಂದೇ ಪರಮಾರ್ಥ ನಾಮ ಪ್ರಪಂಚ ತೋರ್ತಾ ಇದೆ ರೂಪ ಪ್ರಪಂಚ ತೋರ್ತಾ ಇದೆ ಕ್ರಿಯಾ ಪ್ರಪಂಚ ತೋರ್ತಾ ಇದೆ ಆ ಪರಮಾರ್ಥಕ್ಕೆ ನಾಮೂ ಇಲ್ಲ ರೂಪವೂ ಇಲ್ಲ ಕ್ರಿಯೆ ಇಲ್ಲ ನಾಮರೂಪ ಕ್ರಿಯೆಯನ್ನೆಲ್ಲ ಮೀರಿದ್ದು ನಾಮರೂಪ ಕ್ರಿಯೆಗೆ ವಿಷಯಿ ನಾಮರೂಪ ಕ್ರಿಯೆ ವಿಷಯ ಆಬ್ಜೆಕ್ಟ್ ಇದು ಸಬ್ಜೆಕ್ಟ್ ಆ ಮೂರು ಇದೆಲ್ಲೇ ಕಲ್ಪಿತವಾಗಿರೋದು ಇದಕ್ಕಿಂತ ಬೇರೆಯಾಗಿ ಇಲ್ಲೇ ಇಲ್ಲ ಅದು ಈಗ ಅರೆದೊಲೆ ಗುಳ್ಳೆ ನೀರಲ್ಲೇ ಕಲ್ಪಿತವಾಗಿದೆಯೋ ಚೈತನ್ಯಕ್ಕಿಂತ ಬೇಜಕ್ಕೆ ಏನೇನು ಇಲ್ಲ
ಹಾಗಾಗಿ ಸದ್ಯಕ್ಕೆ ನಮ್ಮನ್ನ ಮೇಲೆ ಎತ್ತೋಕ್ಕೋಸ್ಕರವಾಗಿ ಈ ಜಗತ್ತೆಲ್ಲವೂ ಸಮಸ್ತ ಜಗತ್ತೆಲ್ಲವೂ ಈ ನಾಮರೂಪ ಕರ್ಮಗಳಿಂದ ನಾಮರೂಪ ಕರ್ಮಕ್ಕೆ ಕಾರಣ ವಾಂಗ್ಮ ಪ್ರಾಣ ತುಂಬ ಹೋಗಿದೆ. ಇದಕ್ಕಿಂತ ಬೇರೆಯಾಗಿ ಏನೇನು ಇಲ್ಲ. ಇದೆಲ್ಲ ಕಾರ್ಯಾತ್ಮಕ ಕಾರಣಾತ್ಮಕ. ಕಾರ್ಯಾತ್ಮಕ ಅಲ್ಲ ಹೊರಗಡೆ, ಕಾರಣಾತ್ಮಕ ಅಲ್ಲ ಒಳಗೆ. ವಾಂಗ್ಮನ ಪ್ರಾಣ ಕಾರಣಾತ್ಮಕ, ಇದು ಅಧಿಭೂತ, ಇವೆಲ್ಲ ಕಾರ್ಯಾತ್ಮಕ, ಎಲ್ಲ ಕಾರ್ಯ ಕಾರಣಾತ್ಮಕ ಜಾಸ್ತಿ. ಸಮಸ್ತಾನಿ ಏತಾನಿ ಪ್ರಜಾಪತಿ, ಇಷ್ಟು ಒಟ್ಟಕ್ಕೆ ಹೆಸರು ಪ್ರಜಾಪತಿಯಿಂದ. ಪ್ರಜಾಪತಿ ವಿರಾಟ್ ಪುರುಷ, ಅಗ್ನಿಮೂರ್ಧ ಚಕ್ಷುಷಿ ಚಂದ್ರ ಸೂರ್ಯ ದ್ವಿಷಶ್ರೋತ್ರೆ ವಾಗ್ವಿವೃತಾಶ್ಚ ವೇದಾ ವಾಯು ಪ್ರಾಣ ಹೃದಯ ವಿಶ್ವಂ ಅಸ್ಯ ಏಷ ಪೃಥಿವೀ ಪದ್ಭ್ಯಾಂ ಪೃಥಿವೀ ಏಷ ಸರ್ವಭೂತಾಂತರಾತ್ಮ. ಏಷ ವಿರಾಟ್ ಪ್ರಜಾಪತಿ ಸರ್ವಭೂತಾಂತರಾತ್ಮ. ಅಹಮಸ್ಮಿ ವಿರಾಟ್ ಪ್ರಜಾಪತಿ ಸರ್ವಭೂತಾಂತರಾತ್ಮ. ಸರ್ವೈ ಕರ್ಣೈ ಸರ್ವಾನ್ ದೇವಾನ್ ಸರ್ವೈ ಭೂತೈ ಸರ್ವಾನ್ ಸರ್ವೈ ಕಾರ್ಯಭೂತೈ ಸಮಸ್ತ ಭೂತಾನಿ ಅಹಂ ವ್ಯಾಪ್ತವಾನ್ ವ್ಯಾಪ್ತವಾನ್ ಅಸ್ಮಿ. ಸಮಸ್ತ ಸರ್ವಂ ಮಯಾ ವ್ಯಾಪ್ತಂ ಅಹಂ ಸರ್ವಂ ವ್ಯಾಪ್ತವಾನ್ ಅಸ್ಮಿ. ಇದೇ ಭಾವನೆ ಮಾಡ್ತಾ ಭಾವನೆ ಇದು. ಈ ಭಾವನೆ ಮಾಡ್ತಾ 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 ಆ ಭಾವನೆಯಿಂದ ಊರ್ಕೊಂಬಿಟ್ಟ ಅಂದ್ರೆ ಮಾವಿನ ಮಿಡಿ ಹೇಗೆ ಉಪ್ಪು ಕಾರ ಊರ್ಕೊಂಬಿಡುತ್ತೋ ಹಾಗೆ ಈ ಭಾವನೆಯಲ್ಲಿ ವಿರಾಟ್ ರೂಪ ಊರ್ಕೊಂಬಿಡ್ತಂದ್ರೆ ವಿರಾಟ್ ಮಾಡ್ಬಿಟ್ಟೆ ಮಾವಿನ ಮಿಡಿ ಊರ್ಕೊಳ್ತಲ್ಲ ಉಪ್ಪಿನ ಕಾರನ್ನ ಊರ್ಕೊಂಡು ಹಾಗೆ ಊರ್ಕೋಬೇಕು ಮನಸ್ಸಲ್ಲಿ. ಅದೇ ನಾನು ಇವಾಗ ನಾನು ಯಶು ನಾನು ಯಶು ಊರ್ಕೊಂಬಿಟ್ಟಿದ್ದೆ ಯಶು ಓ ಅಂತ ಎಲ್ಲಿದ್ದು ಓ ಯಶು ಓ ಅಂದ್ಯ ಯಾಕೆ ಆ ಭಾವನೆ ಊರ್ಕೊಂಬಿಟ್ಟಿದೆ. ಬೇಡ ಅದಲ್ಲ ಪ್ರಾಣೋಸ್ಮೀತಿ ನಾಪನ್ನವೀತ ಅಹಮಸ್ಮಿ ಪ್ರಾಣ ಸರ್ವಭೂತಾನಾಂ ಆತ್ಮ ವಿರಾಟ್ ಹಿರಣ್ಯಗರ್ಭ. ಇಷ್ಟು ಪ್ರಜಾಪತಿಯೇ ಏತಾನಿ ಸಮಸ್ತಾನಿ ಪ್ರಜಾಪತಿ ದೇವ ಇದೆಲ್ಲವೂ ಆದರೂ ಪ್ರಜಾಪತಿಯೇ ಈ ಒಟ್ಟಿಗೆ ಪ್ರಜಾಪತಿ ಶಿಶು ಪ್ರಜಾನ ಎಲ್ಲವೂ ಪ್ರಜೆಯೇ. ಪ್ರಜಾ ಎಂತ ಹುಟ್ಟಿದ್ದಲ್ಲ ಪ್ರಜಾ ಪಂಚಭೂತಗಳು ಹುಟ್ಟಿದ್ದು ಕಾರ್ಯಕ್ರಮ ಹುಟ್ಟಿದ್ದು ಅದಕ್ಕೆ ಪತಿಯವನು ಒಡೆಯ ಏತೆ ವಾಂಗ್ಮನ ಪ್ರಾಣ ಸರ್ವೈವ ಸಮಾಹ ತುಲ್ಯ ವ್ಯಾಪ್ತಿಮಂತಹ ಯಾವತ್ ಪ್ರಾಣಿ ಗೋಚರಂ ಸಾಧ್ಯಾತ್ಮಾಧಿಭೂತಂ ವ್ಯಾಪ್ಯ ವ್ಯವಸ್ಥಿತ ಅತೇವ ಅನಂತಾ. ಇವರಿದಾರಲ್ಲ ಈ ವಾಂಕು ಮನಸ್ಸು ಪ್ರಾಣ ಇಲ್ಲಿ ಅಭಿವ್ಯಕ್ತಿ ದೃಷ್ಟಿ ಇಲ್ಲೇ ವಾಕು ಇಲ್ಲೇ ಮೂರು ಪ್ರಾಣ ಇಲ್ಲೇ ಮನಸ್ಸು ಅಂತ ಅಂತೀವಿ ಇಲ್ಲೇ ಮನಸ್ಸು ಅಂತೀವಿ. ತೋರಿಕೊಳ್ಳುವ ಜಾಗವೇ ಹೊರತು ತತ್ವ ಆ ರಿಯಾಲಿಟಿ ಆ ಸ್ವರೂಪ ಇದೆಯಲ್ಲ ಅದು ಎಷ್ಟು ದೊಡ್ಡದೆ ನಿನ್ನಲ್ಲಿರುವ ವಾಕು ಎಲ್ಲ ವಾಕು ಒಂದೇ ವಾಕು. ಹೌದು ಇಲ್ಲಿ ಅಲ್ಲಿ ಅಲ್ಲ ಮನಸ್ಸಲ್ಲೇ ಇಲ್ಲಿ ಅಲ್ಲಿ ಅಂದ್ರೆ ದೇಶ ಆಗ ಈಗ ಕಾಲ ಎರಡು ಮನಸ್ಸಿನ ಪ್ರತ್ಯವೇ. ದೇಶ ಕಾಲ ಬಿಟ್ಟು ಏನೂ ಇಲ್ಲ ಅದೇ ಅದೇ. ಹಾಗಾಗಿ ಇವರು ವಾಂಗ್ಮನ ಪ್ರಾಣ ಏನು ಇವರು ವ್ಯಾಖ್ಯಾನ ಮಾಡಿದೀವಿ ಅದು ಅಧ್ಯಾತ್ಮ ಆಗಿ ವಾಂಗ್ಮನ ಪ್ರಾಣ ಕೊಡಿದೆ ಹೊರತು ತತ್ವತಃ ಅವುಗಳು ಸರ್ವೈವ ಸಮಾಹ ಎಲ್ಲ ಸಮಾನ ಏನು ಸಮಾನ ಈಕ್ವಾಲಿಟಿ ಕೆಲಸ ಅಲ್ಲ ಸಮಾನ ಪರಿಪೂರ್ಣ ಕೆಲಸ ಪೂರ್ಣವಾಗಿದೆ ಅವರಿಂದ ಪೂರ್ಣ ತುಂಬಿಕೊಂಡಿರೋದು ತುಲ್ಯ ವ್ಯಾಪ್ತಿವಂತಹ ಭಾಷೆಯವರು ಸಮಾನವಾಗಿ ಮನಸ್ಸು ಎಷ್ಟೋ ಅಷ್ಟೇ ಪ್ರಾಣ ಮನಸ್ಸು ಪ್ರಾಣ ಎಷ್ಟೋ ಅಷ್ಟೇ ವಾಕು ಎಷ್ಟು ವಾಕು ಪ್ರಾಣವೋ ಅಷ್ಟೇ ಮನಸ್ಸು ಎಷ್ಟು ಮನಸ್ಸು ವಾಕು ಅಷ್ಟೇ ಪ್ರಾಣ ಅಂದ್ರೆ ಅದೇ ಟಿ ಡಿ ಅಂತ ಹೇಳಿದಲ್ಲ ತ್ರೀ ಡಿ ಒಂದೇ ವಸ್ತು ಹೀಗ್ ನೋಡಿದ್ರೆ ಒಂದ್ ಬಣ್ಣ ಹೀಗ್ ನೋಡಿದ್ರೆ ಒಂದ್ ಕಲರ್ ಹೀಗ್ ನೋಡಿದ್ರೆ ಒಂದ್ ಕಲರ್ ಒಂದೇ ವಸ್ತು ಮೂರಾಗಿ ತೋರ್ ಹಾಗೆ ಒಂದೇ ಪ್ರಜಾಪತಿ ಮೂರಾಗಿ ಓಡ್ಕೊಂಡು ಹೋಗ್ತಾ ಇದ್ದಾರೆ ಮೂರರ ಒಟ್ಟೆ ಪ್ರಜಾಪತಿ ಅಂದ್ರೆ ಹಾಗೆ ತುಲ್ಯ ವ್ಯಾಪ್ತಿಯಂತಹ ಸಮಾನವಾದ ವ್ಯಾಪ್ತಿಯನ್ನು ಹೊಂದಿರತಕ್ಕವರು ಎಲ್ಲರೂ ಅನಂತರು. ಪ್ರಾಣಿ ಗೋಚರವಾಗಿರೋದು ಏನೇನು ಅಧ್ಯಾತ್ಮ ಅಧಿಭೂತ ಅಂತ ಏನೇನಿದೆಯೋ ಅದಷ್ಟನ್ನು ವ್ಯಾಪಿಸ್ಕೊಂಡಿವೆ. ವ್ಯಾಪಿಸ್ಕೊಳ್ಳೋದು ಹೇಗೆ ಮುಂಜಿನ ಗಡ್ಡೆ ನೀರು ವ್ಯಾಪಿಸ್ಕೊಂಡು ಹೇಗೆ ವ್ಯಾಪಿಸ್ಕೊಂಡಿದೆ ಮುಂಜಿನ ಗಡ್ಡೆ ನೀರು ವ್ಯಾಪಿಸ್ಕೊಂಡಿದೆ ಅರ್ಥ ಏನು ಹೇಳೋ ನೀರನ್ನೇ ಮುಂಜಿನ ಗಡ್ಡೆ ಅಂತ ಆ ಕಾಲದ ಹೇಳ್ತಿದ್ಯಾ ಪಂಚಾಯತ್ ಹತ್ತಿ ವ್ಯಾಪಿಸ್ಕೊಂಡಿದೆ ಅರ್ಥ ಏನು ಹೇಳೋ ಅಷ್ಟ ಒಂದ್ ಬಕೆಟ್ ನೀರಿಗೆ ಒಂದು ಅರ್ಧ ಕಪ್ ಹಾಲು ಹಾಕಿದ್ರೆ ವ್ಯಾಪಿಸ್ಕೊಂಡು ಹಾಗೆ ವ್ಯಾಪಿಸ್ಕೊಂಡಿದ್ದಲ್ಲ ಅಲ್ಲ ಬಕೆಟ್ ನೀರಿಗೆ ಅರ್ಧ ಕಪ್ ಹಾಲು ಹಾಕಿದ್ರೆ ವ್ಯಾಪಿಸ್ಕೊಳ್ತಲ್ಲ ಏನಿದ ಹಾಲಾಗದೆ ಅವ್ರಿಗೆ ಬೆಳ್ಳಿ ಕಾಣುತ್ತಲ್ಲ ಅದು ಸ್ಪ್ರೆಡ್ ಆಗಿ ಕಾಣುತ್ತೆ ಹೆಲ್ಕೊಂಡು ಹಾಕೊಂಡು ಹೋಗ ಸ್ಪ್ರೆಡ್ ಆಗಿ ಕಾಣುತ್ತೆ ಅಲ್ಲಿ ಕಣ್ಣು ನೋಡಿದ್ರೆ ಹಾಕಿದಂಗೆ ಆ ರೀತಿ ಸ್ಪ್ರೆಡ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ.
ಎರಡು ಬೇರೆ ಇದು ಬೇರೆ ಅಲ್ಲ, ಒಂದೇ ಬೇರೆ. ಬಿಸಿ ಬೆಳಕು ಕೆಂಪು ಯಾವುದೋ ಬೆಂಕಿ, ಮೂರದೋ ಬೆಂಕಿಯಲ್ಲಿ ಬಿಸಿ ಇದೆ, ಬೆಂಕಿಯಲ್ಲಿ ಬೆಳಕಿದೆ, ಬೆಂಕಿಯಲ್ಲಿ ಕೆಂಪಿದೆ. ಕೆಂಪು ಬೆಳಕು ಕೆಂಪು ಬಿಸಿ ಬೆಳಕು ಅನ್ನೋದು ಹೇಗೆ ಒಂದನ್ನೇ ಮೂರ್ಖ ಮುಂದೆ ಹೇಳಿದ್ವೋ, ಒಂದೇ ಪ್ರಜಾಪತಿ ವಾಂಗ್ಮನ ಪ್ರಾಣ ಸೃಜೆ ವ್ಯಾಪ್ತಿ ವ್ಯಾಪ್ತಿ ಮಾ ಅಂತ ಹೇಳಿ ಸಮಾತ್ಮಕನಾಗಿದ್ದಾನೆ ಅವನು. ಸಾವ ಜನ್ಮ ತುಂಬಿದಾನೆ, ಗಿಡ ಮರ ಬಳ್ಳಿ ಬೆಟ್ಟ ಗುಡ್ಡಗಳು ಎಲ್ಲರೂ ತುಂಬಿಬಿಟ್ಟಿದ್ದಾನೆ ಅವನು. ಅವನು ಇಲ್ಲೇ ಇರೋ ಜಾಗವೇ ಇಲ್ಲ. ಅವನು ಅಲ್ಲ ನಾನೇ ಅದೋ, ಅದು ಇಲ್ಲೇ ಇಲ್ಲ ನನ್ನ ನಾನೇ ಅಲ್ಲ ಎಲ್ಲ ಅಂತ ಏನ್ ಹೇಳ್ತಿದ್ದೀರಾ ಅದಷ್ಟು ನಾನೇ. ನನಗೆ ಪ್ರಜಾಪತಿ ವಿರಾಟ್ ಹಿರಣ್ಯಗರ್ಭ ಅನ್ಸಿಸು, ನಾನೇ ಸರ್ವಾತ್ಮಕರ ದೇವನಾಗಿದ್ದೇನೆ ಅಂತ ಹೇಳಿ ಈ ಭಾವನೆ ಉರಿಸ್ಕೊಂಡು ಉರಿಸ್ಕೊಂಡು ಉರಿಸ್ಕೊಂಡಿದ್ರೆ ತತ್ವಜ್ಞಾನಕ್ಕೆ ವೆರಿ ಕ್ಲೋಸ್, ವೆರಿ ನಿಯರೆಸ್ಟ್. ಠಕಾರ ಒಂದೇ ಹೊಡೆದು ಹೊಡೆದು ಬಿಡ್ತಾನೆ ತತ್ವಜ್ಞಾನವನ್ನ, ಅಷ್ಟು ಪ್ಯೂರ್ ಆಗ್ಬಿಡುತ್ತೆ ಮನಸ್ಸು, ಶುದ್ಧವಾಗ್ಬಿಡುತ್ತೆ. ಅದಕ್ಕೆ ಶ್ರುತಿ ಎತ್ತ ಇದೆ ನಮ್ಮನ್ನ ಈ ಮನುಷ್ಯ ಭಾವದಿಂದ ಐದೂರಡಿ ಆರಡಿ ಸಿಕ್ಕಾಕೊಂಡು ಇಷ್ಟೇ ನಾನು ಅನ್ಕೊಂಡಿದ್ದೆಲ್ಲ ಕಿತ್ತಾಕಿದ್ದೆ ನಾನು ಜಗದಾತ್ಮ ತಂದ್ಕೊ ಅಂತ ಹೇಳಿ ಇವೆಲ್ಲ ವಾಂಗ್ಮನ ಪ್ರಾಣಿಗಳು ಏನಿದೆ ಎಲ್ಲರೂ ಪರಿಪೂರ್ಣ ಇದ್ದಾರೆ, ಸಮಾನ ವ್ಯಾಪ್ತಿ ಉಳ್ಳವರು, ಪ್ರಾಣಿಗೋಚರವಾಗಿರುವುದು ಅಧ್ಯಾತ್ಮಾಧಿಭೂತ ಅಂತ ಏನಿದೆಯೋ ಅಷ್ಟನ್ನು ತೂಕೊಂಡಿದ್ದಾರೆ. ಆದ್ರಿಂದ ಇವರು ಅನಂತರು ಅವಿದ್ಯಮಾನ ಅಂತಹ ಯಶಾಂತೆ ಅನಂತಹ ಯಾವಳಿಗೆ ಅಂತ ಅಂತಾನೇನೋ ತುದಿ ಇಂತಿಷ್ಟು ಅಳತೆ ಅನ್ನೋದು ಯಾರಿಗಿಲ್ಲವೋ ಅವರು ಅನಂತರು. ಯಾವ ಸಂಸಾರ ಭಾವಿ ನೋಹಿತೆ ಒಂದ್ ಚಕ್ ಸಂಸಾರ ಇರೋದು ಮಾತೇ ಇರೋದು, ಸಂಸಾರ ಅತೀತರಲ್ಲ ಸಂಸಾರ ಅಂತ ಪಾತಿಗಳು. ನೋಡಿ ಭಾಷೆಗಳು ಎಷ್ಟು ಕೇರ್ಫುಲ್ ಆಗಿ ಬರ್ತಾರೆ ಅಂದ್ರೆ ಮತ್ತೆ ಪರಮಾರ್ಥ ಅಂತ ಅನ್ಕೋಬೇಡಿ. ವ್ಯವಹಾರ ಕ್ಷೇತ್ರದಲ್ಲಿ ಅಂದ್ರೆ ವ್ಯಾವಹಾರಿಕ ಪ್ರಪಂಚದಲ್ಲಿ ಸುಪ್ರೀಂ ತುಂಬಾ ದೊಡ್ಡದು ಬಹಳ ಮೇಲ್ಮಟ್ಟ. ಸಂಸಾರ ಪ್ರಪಂಚದಲ್ಲಿ ಈ ಪ್ರಜಾಪತಿ ವಿರಾಟ್ ಹಿರಣ್ಯಗರ್ಭ ಇದಲ್ಲ ಬಹಳ ರಾಷ್ಟ್ರ ವಿಶ್ವಕ್ಕೆ ರಾಷ್ಟ್ರಪತಿ ಅವನು ಅವಿರಾಟ್ ಪುರಾಣ ಹಿರಣ್ಯಗರ್ಭ. ಹಾಗೆ ಸಂಸಾರ ಎಲ್ಲಿವರೆಗೂ ಹಿಂದೆ ಹುಟ್ಟಂದಿನ ಸಂಸಾರ ಹುಟ್ಟು ಅವ್ಯಾಕ ಹುಟ್ಟು ಪುರಾಣ ಮತ್ತೆ ಉಪನಿಷತ್ ಹೇಳ್ತಲ್ಲ ಮತ್ತೆ ಪ್ರಳಯ ಹೇಳ್ತಲ್ಲ ಎಲ್ಲ ಮಹಾಪ್ರಳಯ. ಇಲ್ಲಿ ದೈನಂದಿನ ಪ್ರಳಯ, ನೈಮಿತ್ತಿಕ ಪ್ರಳಯ, ಪ್ರಾಕೃತಿಕ ಪ್ರಳಯ, ಮಹಾಪ್ರಳಯ ಇದು ಆತ್ಯಂತಿಕ ಪ್ರಳಯ ಅಂತ. ಮಹಾಪ್ರಳಯ ದೈನಂದಿನ ಪ್ರಳಯ ನಿದ್ದೆ, ನೈಮಿತ್ತಿಕ ಪ್ರಳಯ ಮರಣ, ಮಹಾಪ್ರಳಯ ಪಂಚಭೂತ, ಆತ್ಯಂತಿಕವೇ ತತ್ವಜ್ಞಾನ. ತತ್ವಜ್ಞಾನದಿಂದ ಆತ್ಯಂತಿಕ ಪ್ರಳಯ ಮಾಡುತ್ತೆ, ಏನು ಇಲ್ಲ ಅಂತ ಮಾಡುತ್ತೆ. ಮಹಾಪ್ರಳಯದಲ್ಲಿ ಪಂಚಭೂತಗಳು ದೇವರು ಯಾರು ಇರಲ್ಲ, ನೈಮಿತ್ತಿಕ ಪ್ರಳಯದಲ್ಲಿ ಅವರವರು ಸತ್ತು ಹೋಗ್ತಾರೆ, ದೈನಂದಿನ ಪ್ರಳಯದಲ್ಲಿ ನಿದ್ದೆಯಲ್ಲಿ ಸುಷುಪ್ತಿಯಲ್ಲಿ ಇದೆಲ್ಲ ಒಂದೇ ಆಗಿರುತ್ತೆ. ಪ್ರಕರ್ಷಣದಲ್ಲಿ ಜೊತೆ ಅಷ್ಟು ರೀತಿ ಪ್ರಳಯ ಎಲ್ಲ ಅಡಗಿರುತ್ತೆ ಇದರಲ್ಲಿ ಒಂದಾಗಿರುತ್ತೆ. ಅದು ಸಂಸಾರ ಇರುವವರೆಗೂ ಆ ವಾಂಗ್ಮನ ಪ್ರಾಣಗಳು ಅವುಗಳ ವಿಕಾರವಾದ ಜಗತ್ತು ಈ ಸಂಸಾರ ತೋರ್ತಾ ಇರುತ್ತೆ, ವ್ಯವಸ್ಥಿತವಾಗಿ ತೋರ್ತಾ ಇರುತ್ತೆ. ಕರೆಕ್ಟ್ ಪೂರ್ವದಲ್ಲೇ ಉದಯ, ಪಶ್ಚಿಮದಲ್ಲೇ ಅಸ್ತಮಾನ, ಇದೇ ದಕ್ಷಿಣ, ಇದೇ ಉತ್ತರ, ಈ ರೀತಿ ರಾತ್ರಿ ಹೊತ್ತಲ್ಲಿ ನಕ್ಷತ್ರಗಳು ಕಾಣುತ್ತೆ ಚಂದ ಬರದಾನೆ ವಿಷಯವಾಗಿ, ಹಗಲ ಹೊತ್ತಿನಲ್ಲಿ ಈ ರೀತಿ ಇರುತ್ತೆ. ಅವ್ರವ್ರ ವ್ಯವಹಾರ ಅವ್ರವ್ರೇ ಇರ್ಬೇಕು, ಒಬ್ಬರದ ಒಬ್ರು ಬಿಟ್ಕೂಡುದು, ಯಾರು ಕದಿಕೂಡುದು, ಯಾರಿಗೂ ಯಾರು ಹಿಂಸೆ ಮಾಡಬಾರ್ದು, ಯಾರು ಈ ಎಲ್ಲಾ ವ್ಯವಸ್ಥೆ ಉಂಟು ಪ್ರಪಂಚದಲ್ಲಿ. ಯದ್ಯಪಿ ಅವಿದ್ಯಾ ಕಲ್ಪಿತವಾದರೂ ಅವಿದ್ಯಾ ಕಲ್ಪಿತವಾಗಿರೋ ಪ್ರಪಂಚದಲ್ಲಿ ನಿಯಮಕ್ಕೇನು ಬಾಧೆ ಇಲ್ಲ, ನಿಯಮ ಉಂಟು ಹೇಳಿ. ಪ್ರಪಂಚ ಇದೆ, ವ್ಯವಹಾರ ಇದೆ, ನಿಯಮಗಳು ಇದ್ದೇ ಇದೆ, ಯಾರು ಯಾರನ್ನು ಮುಟ್ಟು ಹಾಗಿಲ್ಲ, ಎಲ್ಲವೂ ಧರ್ಮ ಇದೆಯಲ್ಲ ಎಲ್ಲರನ್ನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಏ ಹುಷಾರ್, ಅವನು ಮುಟ್ಟಿದ್ರೆ ನಿಮ್ ಲ್ಯಾಪ್ಟಾಪ್ ತುಂಬಿಡ್ತೀನಿ ಪಾಪಗಳನ್ನ, ನೆಕ್ಸ್ಟು ನಾಯಿ ಕತ್ತೆ ಹಂದಿಯ ಹೊಟ್ಬಿಡ್ತೀಯ, ಹಾ ಹುಷಾರ್ ಜ್ಞಾಪ ಇಟ್ಕೋ ಅಂತನ್ಬಿಡತ್ತೆ. ಅವ್ಗೆ ಅಯ್ಯೋ ಬಾರಾಯ ಬೇಡಪ್ಪ ಅಂತಲ್ಲಪ್ಪ, ಯಾವ್ದು ಬೆಳೆದರಿಗೆ ನನಗೆ ನಂತರ ಸಾಕು ಅಂತದ್ದು. ಕಾರ್ಯಕರಣ ಪ್ರತ್ಯಾಖ್ಯಾನೆ ಸಂಸಾರೋ ಅವಗಮ್ಯತೆ. ನೋಡಿ ಕರಣ ಅಂದ್ಬಿಟ್ರೆ ಭಾಷಿಕಾರು ಮನಸ್ಸು ಪ್ರಾಣ ಅಹಂಕಾರದ ತಗೊಂಡ್ರು, ಮತ್ತು ಕಾರ್ಯ ಅಂದ್ರೆ ಅದಕ್ಕೆ ಹಾರ್ಡ್ವೇರು ಸಾಫ್ಟ್ವೇರ್ ಅಂತ ಹೇಳ್ಬೋದು. ಹಾರ್ಡ್ವೇರ್ ಎಲ್ಲ ಕಾರ್ಯ, ಸಾಫ್ಟ್ವೇರ್ ಎಲ್ಲ ಕರಣ, ಇದೆರಡು ಇಲ್ಲ ಅಂತ ಅಂದ್ರೆ ಸಂಸಾರ ಇಲ್ಲ. ಇನ್ನು ಮೂಲ ವಿಜಯ ಇಲ್ಲೇ ತಗೊಂಡ್ಬರ್ತಿದ್ರೆ ಇದಕ್ಕೆ ಒಂದು ಕಾರಣ ವಿದ್ಯೆ ಕಾರಣ ಶರೀರ ಅಂತ ಕಾಣ ಭಾಷಿಕರು. ಕಾರ್ಯ ಪ್ರತ್ಯಾಖ್ಯಾನೆ ಕರಣ ಪ್ರತ್ಯಾಖ್ಯಾನೆ ಸಂಸಾರೋ ನಾವಗಮ್ಯತೆ. ಯದಿ ಕಾರ್ಯಕರಣ ವ್ಯತಿರಿಕ್ತತೆಯ ಅವಿದ್ಯಾ ವರ್ತಯಥಾ ತರಿ ಸಂಸಾರೋ ನೋಪದೇತಿ ಅಯುಕ್ತಂ ಸಾರ್. ಇದು ವಚನ ಅಯುಕ್ತಂ ಸಾರ್. ಕಾರ್ಯಕರಣಕ್ಕಿಂತ ಬೇರೆ ಅವಿದ್ಯ ಒಂದು ಇದು ಬಿಟ್ಟಿದ್ರೆ ಕಾರ್ಯಕರಣ ಇದೆ ಅದು ಸಂಸಾರ ಇರಲ್ಲ ಅನ್ನೋ ವಾಕ್ಯ ತಪ್ಪಾಗ್ಬಿಡ್ತಿತ್ತು. ಕಾರ್ಯಕರಣದೊಳಗೆ ಸಂಸಾರ ಅವಿದ್ಯೆಯನ್ನು ಸಂಸಾರ ಒಪ್ಪಿಸ್ಬಿಡಿದ್ದಾರೆ.
ಕರ್ಣದ್ದೇ ಧರ್ಮ ಅವಿದ್ಯೆ ಅನ್ನೋದು ಅಂತ. ಹಾಗಾಗಿ ಈ ಕಾರ್ಯಕರಣವನ್ನೇ ಪ್ರತ್ಯಾಖ್ಯಾನ ಮಾಡಿಬಿಟ್ರೆ ದೇರ್ ಇಸ್ ನೋ ಸಂಸಾರ. ಅವಗಮ್ಯತೆ ಹ್ರಸ್ವ ಬಿಡಿದೆ ಅಲ್ವಾ, ದೀರ್ಘ ಬೇಕಣ. ಕಾರ್ಯಕರಣಾತ್ಮಕ ಹಿ ತೇ ಇತ್ಯುಕ್ತಂ ತೇ ಕೇ ತೇ ಜೀವಾಃ ಅಲ್ವಾ. ಕಾರ್ಯಕರಣಾತ್ಮಕಾ ತೇ ಜೀವಾಃ, ಜೀವರೆಲ್ಲರೂ ಕಾರ್ಯಕರಣಾತ್ಮಕರಾಗಿದ್ದಾರೆ. ಕಾರ್ಯಕರಣಾತ್ಮಕ ಮೀರ್ಬಿಟ್ರು ಅಂದ್ರೆ ಅವ್ರು ಅವ್ರ ಜೀವರ ಜೀವತ್ವ ಹೋಯ್ತು, ಜೀವರಲ್ಲ ಇನ್ನು. ಎಲ್ಲಿವರಿಗೆ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಅದ್ರಲ್ಲಿ ನಾನೂನ ಬುದ್ಧಿ ಇರುತ್ತೋ ಅಲ್ಲಿವರಿಗೆ ಅವನು ಸಂಸಾರಿ, ಅಲ್ಲಿವರಿಗೆ ಅವನು ದುಃಖಿ, ಅಲ್ಲಿವರಿಗೆ ಅವನಿಗೆಲ್ಲ ಅನರ್ಥಗಳು. ಈ ದೇಹೇಂದ್ರಿಯ ಮನೋವೈಜ್ಞಾನ ನನ್ನ ಕಾಣ್ತಾ ಇದೆ, ನಾ ಇದಕ್ಕೆಲ್ಲಕ್ಕೂ ಸಾಕ್ಷಿಯಾಗಿದ್ದೀನಿ, ನಾ ಇದನ್ನೆಲ್ಲ ದಾಟಿದ್ದೀನಿ, ನನಗೆ ಇದರ ಸೋಂಕಿಲ್ಲ, ನಾನು ಅಖಂಡ ಪರಿಪೂರ್ಣ ಚಿನ್ಮಾತ್ರ ಸ್ವರೂಪನು, ಸಚ್ಚಿದಾನಂದ ಸ್ವರೂಪನು ಅನ್ನುವ ಅನುಭವದಲ್ಲಿ ನೆಲೆ ನಿಂತ ಅಂದ್ರೆ ನೆಲೆ ನಿಂತ ಸಮಯದಲ್ಲಿಯೇ ಮುಕ್ತನಾಗ್ಬಿಟ್ಟ ಅವನು. ಹಾಗಾಗಿ ಅಲ್ಲ ಪಿತ್ತ ಅಲ್ಲ ವ್ಯಾಪ್ತಿ ಬಂದಂತಹ ಸಮ ಅಲ್ಲ ಅದೇ ಕಾರ್ಯಕರಣ ಇದೇ ತಗೋಬಹುದು. ನೀವು ಕಾರ್ಯಕರಣಾತ್ಮಕ ತೇನು ಜೀವ ತಗೋಬೇಕು, ಕಾರ್ಯಕರಣಾತ್ಮಕ ಜೀವರಲ್ಲದೆ ಇನ್ಯಾರು ಆಗಲ್ಲ. ಎಲ್ಲರೂ ಅವ್ರು ಹೇಳ್ಬಿಟ್ರಿ, ನಾ ಹೇಳಿ ನಾಯ ಕೂರ್ಬೇಕು ಬಿಡದಲ್ಲ, ಒಳ್ಳೆ ಕಟ್ಟಿ ಆಯ್ತು ಅಲ್ಲ ಪೀಠದಲ್ಲಿ ಒಂದು ಕೂರಿಸಿದ್ಯಾ ಅದಕ್ಕೆ ನೋಡಿ. ತೇನ್ ಜೀವ ಹೆಂಗರ್ಸ ಮಾಡ್ಬಿಟ್ರಿ, ತೇಲ್ ಇಲ್ವಲ್ಲ ಹಿಂದೆ ಜೀವ ಅಂತ ಇದ್ದಾನೆ ಅಲ್ಲ ಯಾ ತೇನ್ ಜೀವ ಅಲ್ಲೇ ಇದ್ಬಿಟ್ಟಿದೆ ಎಲ್ವಾ, ಅಲ್ಲೇ ಇದ್ಬಿಟ್ಟು ನಾವೇ ಕೂತ್ ಹೇಳ್ಬೇಕು ಅಂತೀನಿ ನಾನು. ಅಲ್ಲಿಲ್ಲ ತಿಳ್ಕೊಳ್ರಿ ಅಂತ ಹೇಳಕ್ಕೆ ನಮ್ಮಲ್ಲಿ ಕೂರಿಸಿರ್ಬೋ. ತೇ ತೇ ಜೀವಾಹ ಕಾರ್ಯಕರಣಾತ್ಮಕ ಅಲ್ಲೇ, ಇನ್ಯಾರಿಗ ಹೊಂದಿಸ್ತೀವೋ ತೇನ್ ಅದನ್ನ ಜೀವನ್ ಬಿಟ್ರೆ ಪ್ರಕೃತಿವಾದಿ ಏನು ಅವರೆಲ್ಲ ಕಾರ್ಯಕರಣಾತ್ಮಕ ನಹಿ ಇದೆಯಾ ಕಾರ್ಯಕರಣಾತ್ಮಕವಾಗಿದೆಯಾ ಅಲ್ಲ ಕಾರ್ಯಕರಣಾತ್ಮಕ ನಹಿ ಇಲ್ಲಪ್ಪ. ಗುರುಗಳ ಇಲ್ಲಿ ಅಧ್ಯಾತ್ಮ ಅಧಿಭೂತ ಅಧಿದೈವ ಅನ್ ಹೇಳ್ತಾ ಇದಾರಲ್ವಾ ಕಾರ್ಯಕರಣಾತ್ಮಕವಾಗಿ. ಹಿಂದಿನ ವಾಕ್ಯದಲ್ಲಿ ಅಧ್ಯಾತ್ಮ ಅಧಿಭೂತ ಎಂಬ ಜಗತ್ತೆಲ್ಲವೂ ಇವುಗಳಿಂದ ವ್ಯಾಪ್ತವಾಗಿರುತ್ತದೆ, ಇವುಗಳಿಗಿಂತ ಬೇರೆಯಾಗಿರುವುದು ಯಾವುದು ಕಾರ್ಯಕರಣಾತ್ಮಕವಾಗಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಇವಕ್ಕಿಂತ ಬೇರೆ ಕಾರ್ಯಾತ್ಮ ಕಾರ್ಯಗಳ ಪ್ರತ್ಯಾಖ್ಯಾನ ಸಂಸಾರ ನಾವು ಮೇಲೆ ಇದೆಯಲ್ಲ ಆಯ್ತಲ್ಲ ಅದು ವಾಂಗ್ಮನ ಪ್ರಾಣಕ್ಕೆ ಹೇಳ್ತಾ ಇದ್ದಾರೆ ಇವುಗಳು ಅಂತ. ಕಾರ್ಯಗಳ ಪ್ರತ್ಯಾಖ್ಯಾನೆ ಇಲ್ಲ ಕಾರ್ಯಗಳ ಪ್ರತ್ಯಾಖ್ಯ ಕಾರ್ಯಕ್ರಮ ಬಿಟ್ಟರೆ ಸಂಸಾರ ಇರುವುದಿಲ್ಲ ಅಂತ ಬಂದಿದಲ್ಲ ಗುರುಗಳೇ. ನಹಿ ಸಂಸಾರೋವ ಗಮ್ಯತೆ ಅಂತ ಬರ್ಸಿದೀರಾ ಗುರುಗಳೇ, ನಹಿ ಅಂತ ಬರ್ಸಿದೀರಾ? ಅಲ್ಲ ಕಾರ್ಯಕರಣ ಪ್ರತ್ಯಾಖ್ಯಾನೆ ನ ಸಂಸಾರೋ ಗಮ್ಯತೆ ಇತ ಸಂಸಾರ ಕಾರ್ಯಕರಣಾತ್ಮಕ ಅದೇ ಜೀವಾಹ ಉತ್ತಮ. ಬರ್ತೀನಿ ಒಂದ್ ನಿಮಿಷ, ಏನಾಗಲ್ಲ. ಸರಿಯಾಗಿದೆಯಪ್ಪ, ಯಾಕೆ ತಿದ್ದು ಎಲ್ಲಿ ತಿದ್ದುಕೊಂಡಿದ್ದೀರಾ? ಅಲ್ಲ ವಾಂಗ್ಮನ ಪ್ರಾಣಗಳಿಗೆ ಅಲ್ವಾ ಅಲ್ಲಿ ಹೇಳ್ತಾ ಇರೋದು ಕಾರ್ಯಕರಣಾತ್ಮಕವಾಗಿ ಮತ್ತೇನು ಇಲ್ಲ ಇದನ್ ಬಿಟ್ರೆ. ಅಲ್ಲ ವಾಂಗ್ಮನ ಪ್ರಾಣಗಳೇ ಕಾರ್ಯಕರಣ. ವಾಂಗ್ಮನ ಪ್ರಾಣಗಳೇ ಕಾರ್ಯಕರಣಗಳು ಅದೇ ಸಂಸಾರ ಅಂತ ಇದ್ದಾರೆ. ವಾಂಗ್ಮನ ಪ್ರಾಣ ಕಾರ್ಯಕರಣಾತ್ಮಕ ಅಲ್ಲ ಕಾರ್ಯಕರಣ ಪ್ರತ್ಯಾಖ್ಯಾನೆ ನ ಸಂಸಾರ ಅವಗಮ್ಯತೆ ಪ್ರತ್ಯಾಖ್ಯಾನೇನ ಸಂಸಾರ ಅವಗಮ್ಯತೆ ಆಗಲ್ಲಪ್ಪ. ಪ್ರತ್ಯಾಖ್ಯಾನೇನ ಹೊಂದಲ್ಲ ಪ್ರತ್ಯಾಖ್ಯಾನೆ ನಹಿ ಅಂತ ಮಾಡಿಸಿದೀರ. ಪ್ರತ್ಯಾಖ್ಯಾನೆ ನಹಿ ಇಲ್ಲಪ್ಪ ಅಲ್ಲಿ ಅಲ್ಲಿ ಇಲ್ಲ. ಅಮ್ಮ ಈ ಕರೆಕ್ಟ್ ಆಗಿದೆಯಮ್ಮ, ಸರಿಯಾಗಿದೆಯಾ? ಕಾರ್ಯಕರಣ ಪ್ರತ್ಯಾಖ್ಯಾನೆ ನ ಸಂಸಾರೋ ಅವಗಮ್ಯತೆ ಯಥ
ಕಾರ್ಯಗ್ರಹಣಾತ್ಮಕ ಹೀತೇ ಇತ್ಯುಕ್ತಂ ವಾಂಗ್ಮನ ಪ್ರಾಣ ಕಾರ್ಯಗ್ರಹಣಾತ್ಮಕ ಅನ್ಮಾಡು. ಅದು ಅದನ್ನುಳ್ಳವರ ಜೀವ, ಅದನ್ನ ಮಾಡ್ಕೊಂಡ ಜೀವ. ಸಯ ಕಶ್ಚಿದ ಏತಾನ್ ಪ್ರಜಾಪತೇ ಆತ್ಮಭೂತಾನ್ ಅಂತವತಃ ಪರಿಚ್ಛಿನ್ನಾನ್. ಅಧ್ಯಾತ್ಮ ರೂಪೇಣ ವಾ ಅಧಿಭೂತ ರೂಪೇಣ ವಾ ಉಪಾಸತೆ ಸಹ ಉಪಾಸನಾನುರೂಪಮೇ ಫಲಂ ಅಂತವಂತಂ ಲೋಕಂಜಯತಿ ಪರಿಚ್ಛಿನ್ನ ಏವ ಜಾಯತೆ. ಹೀಗಿರುವಾಗ ಸಹ ಕಶ್ಚಿತ್ ಯಾವನಾದರೂ ಸರಿ ಈ ಮುಲೋಕತಕ ಮನುಷ್ಯರಲ್ಲಿ ಈ ಮೇಲೆ ಹೇಳಿದ ಪ್ರಜಾಪತಿಯ ಸ್ವರೂಪವಾಗಿರುವ ಆತ್ಮವಾಗಿರ್ತಕ್ಕಂತಹ ವಾಂಗ್ಮನ ಪ್ರಾಣಗಳನ್ನ ಪರಿಚ್ಛಿನ್ನ ಇಷ್ಟೇ. ಈ ದೇಹದಲ್ಲಿ ಎಷ್ಟು ವಾಕಿದೆಯೋ ಅಷ್ಟೇ ವಾಕು, ಇಲ್ಲಿ ಎಷ್ಟು ಮನಸ್ಸು ಅಷ್ಟೇ, ಇಲ್ಲಿ ಎಷ್ಟು ಪ್ರಾಣ ಇದೆಯೋ ಅಷ್ಟೇ ಪ್ರಾಣ ಅಂತ ಹೇಳಿ ಈ ರೀತಿ ಅಧ್ಯಾತ್ಮ ರೂಪದಿಂದಲೂ ಅಧಿಭೂತ ರೂಪದಿಂದಲೂ ಪರಿಚ್ಛಿನ್ನ ಅಷ್ಟೇ ಅಷ್ಟೇ ಇರ್ತಕ್ಕದ್ದು ಅಂತ ಹೇಳಿ ತಿಳಿದವನ ಅಂದ್ರೆ ನಾವು ತಿಳಿದ ಹಾಗೆ ಇವಾಗ ನಿಂದು ವಾಂಗ್ಮನ ಪ್ರಾಣ ನಿಂದು ಅವನದಷ್ಟು ಅವನದಷ್ಟು ಅಷ್ಟು ಎಲ್ಲರದ್ದು ಬೇರೆ ಬೇರೆ ಅಷ್ಟೇ ಇರ್ತಕ್ಕದ್ದು ಅಂತ ಹೇಳಿ ನಾವು ಇವಾಗ ಏನು ವ್ಯವಹಾರ ತಿಳಿತಾ ಇದ್ದೀವಿ. ಹೀಗೆ ತಿಳಿತಾ ನಮ್ಮ ಜೀವನ ನಡೆಸಿದ ಪಕ್ಷದಲ್ಲಿ ಆ ರೀತಿ ಉಪಾಸನೆಯ ಭಾವನೆ ಮಾಡಿದಕ್ಕೆ ಅನುರೂಪವಾದ ಫಲವನ್ನೇ ಪಡ್ಕೊಳ್ತಾನೆ ಅಂದ್ರೆ ಅಂತ ಉಳ್ಳದ್ದಾದ ಪರಿಚ್ಛಿನ್ನವಾದ ಅನಿತ್ಯವಾಗಿರ್ತಕ್ಕಂತಹ ಲೋಕವನ್ನು ಗೆದ್ಕೊಳ್ತಾನೆ, ಫಲ ಪಡ್ಕೊಳ್ತಾನೆ ಅಷ್ಟೇ ಆಗೋದಾಗೋದು. ಹಾಗಿಲ್ಲದೆ ನೈತೇಶಾಂ ಆತ್ಮಭೂತೋ ಭವತಿ ಇತ್ಯರ್ಥ. ನಿಮಗೆ ಆತ್ಮನಾದವನು ಆಗೋದೇ ಇಲ್ಲ ಅವಾಗ, ಇವರಿಗೆಲ್ಲರಿಗೂ ಆತ್ಮನು ಸ್ವರೂಪದನು ಅಂತ ಆಗೋದೇ ಇಲ್ಲ. ಅಸಪುನರ್ಯೋ ಹೈತಾನ್ ಅನಂತಾನ್ ಧರ್ಮಾತ್ಮಕಾನ್ ಸರ್ವ ಪ್ರಾಣ್ಯಾತ್ಮಭೂತಾನ್ ಅಪರಿಚ್ಛಿನ್ನಾನ್ ಉಪಾಸ್ತೆ. ಸೋ ಅನಂತಮೇವ ಲೋಕಂ ಜಯತಿ. ಯಾರಾದರೂ ಹಾಗಿಲ್ಲದೆ ಇವುಗಳು ಅನಂತವಾಗಿದೆ ಅಪರಿಚ್ಛಿನ್ನವಾಗಿದೆ ಪ್ರಜಾಪತಿ ಸ್ವರೂಪವಾಗಿ ಜಗದಾತ್ಮ ರೂಪವಾಗಿದೆ ಅಂತ ಹೇಳಿ ಉಪಾಸನೆ ಮಾಡ್ತಾನೋ, ಸಮಸ್ತ ಪ್ರಾಣಿಗಳಿಗೂ ಆತ್ಮ ಇದೆ, ಎಲ್ಲಾ ಪ್ರಾಣಿಗಳನ್ನು ತುಂಬಿಕೊಂಡಿದೆ, ವಾಂಗ್ಮನ ಪ್ರಾಣಿಗಳು ಜಗತ್ತೆಲ್ಲ ತುಂಬಿಕೊಂಡು ಸರ್ವಾತ್ಮಕವಾಗಿ ಪ್ರಜಾಪತಿ ರೂಪವಾಗಿದೆ ಅಂತ ಹೇಳಿ ಈ ರೀತಿ ಅಪರಿಚ್ಛಿನ್ನ ರೂಪದಿಂದ ವಾಂಗ್ಮನ ಪ್ರಾಣಿಗಳನ್ನು ಯಾರು ಉಪಾಸನೆ ಮಾಡ್ತಾನೋ ಅವನು ಅನಂತವಾದ ಲೋಕವನ್ನೇ ಗೆದ್ಕೊಳ್ತಾನೆ, ಅನಂತವಾಗಿರ್ತಕ್ಕಂತಹ ಫಲವನ್ನೇ ಪಡ್ಕೊಳ್ತಾನೆ ಅಂತ ಉಪಾಸನೆ ಫಲ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸಿಕ್ಕಾಕೊಂಡು ದೇಹೇಂದ್ರಿಗೆ ಸಿಕ್ಕಾಕೊಂಡು ನಾನು 5 ಅಡಿ 6 ಅಡಿ ಅಷ್ಟೇ ಅಂತ ಅನ್ಕೊಂಡ್ರೆ ನಿಮ್ಗೆ ಅಷ್ಟೇ ಫಲ ಆಗೋದು. ಇಲ್ಲ ಇಲ್ಲ, ಇಡೀ ಜಗದಾತ್ಮ ರೂಪನು ನನ್ನ ತಲೆ ಜಿಲುಕ, ನನ್ನ ಕಣ್ಣು ಸೂರ್ಯ, ನನ್ನ ಕಿವಿ ದಿಕ್ಕುಗಳು, ನನ್ನ ಪ್ರಾಣ ಸಮಷ್ಟಿ ವಾಯುವು, ನನ್ನ ನಡುಮೈ ಅಖಂಡ ಆಕಾಶ, ನನ್ನ ಬಾಯಿ ಅಖಂಡ ಅಗ್ನಿ, ನನ್ನ ಕಿಬ್ಬೊಟ್ಟೆ ಅಖಂಡ ನೀರು, ನನ್ನ ಪಾದ ಅಖಂಡ ಭೂಮಿ, ನನ್ನ ಇದು ಯಾವುದು ನೀನು ರೋಮಕೂದಲುಗಳು ಅಖಂಡ ಔಷಧಿ ವನಸ್ಪತಿಗಳು, ಎಲ್ಲ ಜಗತ್ತಲ್ಲಿ ಏನೇನು ಎಲ್ಲೂ ನನ್ನ ರೂಪವೇ ಅಂತ ಹೇಳಿ ಸರ್ವಾತ್ಮ ಭಾವನೆ ಮಾಡ್ತಾ 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 ಇದನ್ನೇ ಭೂಪಾದೌ ಯಸ್ಯನಾಭಿರ್ಭೀಯದ ಸುರಶ್ಚಂದ್ರ ಸೂರ್ಯೌ ಚ ನೇತ್ರೇ ಕರ್ಣಾವಾಶ ಶಿರೋದ್ಯೌರ್ಮುಖಂ ಪಿದಹನು ಯಸ್ಯ ವಾಸ್ತೇಯಮದ್ಭಿಃ ಅಂತಸ್ಥಂ ಯಸ್ಯ ವಿಶ್ವಂ ಸುರ ನರ ಖಗಗೋ ಭೋಜಿ ಗಂಧರ್ವ ದೈತ್ಯೈಃ ಚಿತ್ರಂ ಬ್ರಹ್ಮ್ಯತೆ ತಂ ತ್ರಿಭುವನ ವಪುಷಂ ವಿಷ್ಣು ವ್ಯಾಪನಶೀಲ. ಇವನೇ ಈ ಆತ್ಮನೇ ವ್ಯಾಪನಶೀಲನಾಗಿರ್ತಕ್ಕ ವಿರಾಟ್ ರೂಪನಾಗಿದ್ದಾನೆ. ವೈದಿಕ ಭಾಷೆಯಲ್ಲಿ ವಿರಾಟ್ ಅಂತಾರೆ, ಪೌರಾಣಿಕ ಭಾಷೆಯಲ್ಲಿ ವಿಷ್ಣು ಅಂತಾರೆ, ಎರಡು ಒಂದೇ ತತ್ವ. ಇವನೇ ಅವನು, ಪ್ರತೀಕೋಪಾಸನೆ ಅಲ್ಲ ಅಥವಾ ಕೇವಲ ಪರೋಕ್ಷವಾದ ಅನಾತ್ಮ ಭಾವನೆ ಅಲ್ಲ, ಅಹಂಗ್ರಹೋಪಾಸನೆ ಇದು. ಸಯೇಷ ಸಂವತ್ಸರ ಪ್ರಜಾಪತಿ ಷೋಡಶ ಕಲಹ ಸಸ್ಯ ರಾತ್ರಿ ಏವ ಪಂಚದಶ ಕಲಾಹ ಧೈವ ಶಿಶೋರಿಷಿ ಕಲ ಸ ರಾತ್ರಿಭಿರೇವ ಆಚ ಪೂರ್ಯತೆ ಅಪಚಕ್ಷೀಯತೆ ಸೋಮಾವಾಸ್ಯಾಗಮ ರಾತ್ರಿ ಕೇತೆಯ ಷೋಡಶ್ಯಾ ಕಲಯ ಸರ್ವವಿಧಂ ಪ್ರಾಣಭೃದನು ಪ್ರವಿಶ್ಯ ತತಃ ಪ್ರಾತರ್ಜಾಯತೆ ತಸ್ಮಾದೇತಾಗಮ ರಾತ್ರಿ ಪ್ರಾಣಭೃತ ಪ್ರಾಣನ್ನ ವಿಚ್ಛಿಂದ್ಯೋ ಅಪಿ ಕೃಕಲಾಸಸ್ಯ ಏತಸ್ಯಾಹ ಏವ ದೇವತಾಯ ಅಪಚಿತ್ಯೈ.
ಪಡಿ ಆತರ ಪಡ್ಬೇಡಿ ಸಹ ಏಷ ಷೋಡಶೀ ಕಲಾ ಷೋಡಶಾಲಾಂ ಪೂರ್ಣಿ ಷೋಡಶೀ ಕಲಾ ಷೋಡಶಿ ಕಲಯ ಅಪಚಿತ್ಯ ಭಾಂಜಿ ಅಪಚಿತ್ಯ ಇದೆ ಗೌರವ ಪೂಜೆ ಪೂಜೆ ಗೌರವ ಅಪಚಿತ್ಯ ಇದ್ದಾರೆ ಸ ಏಷ ಆ ಈತನು ಯಾರೋ ಸಂವತ್ಸರೂಪಿಯಾದ ಪ್ರಜಾಪತಿಯು ಆ ಈತನೇ ಅಂದ್ರೆ ಸಮಷ್ಟಿಯಾದ ವಿರಾಟ್ ಪುರುಷನೇ ಸಂವತ್ಸರ ರೂಪಿಯಾದ ಪ್ರಜಾಪತಿ ಅನ್ಸ್ಕೊಂಡ ಸಂವತ್ಸರ ಪ್ರಜಾಪತಿ ಪ್ರಜಾಪತಿ ಸಮಷ್ಟಿ ವಾಂಗ್ಮನ ಪ್ರಾಣಾತ್ಮಕನಾದ ದೇವತೆಗೆ ಪ್ರಜಾಪತಿ ಹೆಸರು ಅವನೇ ಸಂವತ್ಸರೂಪಿಯಾಗಿರ್ತಕ್ಕಂಥ ಪ್ರಜಾಪತಿ ಸಂವತ್ಸರ ಅಂದ್ರೆ ಅವರು ಕಾಲಾವಧಿ ಒಟ್ಟು ಏನಮ್ಮ ಪ್ರಜಾಪತಿ ಇಲ್ಲ ಚಂದ್ರ ಅಲ್ಲ ಚಂದ್ರ ಸೂರ್ಯ ಸೇರಿ ಅಲ್ಲ ಅಹೋರಾತ್ರಿಗೆ ಎರಡಕ್ಕೂ ರಾತ್ರಿಗಲ್ಲ ರಾತ್ರಿ ಆಯ್ತಂತೆ ಅಹೋರಾತ್ರಿ ಆಯ್ತು ಸೂರ್ಯಚಂದ್ರನ ಒಟ್ಟು ಪಂಚಭೂತಗಳ ಒಟ್ಟು ಸಮಸ್ತ ದೇವತೆಗಳ ಒಟ್ಟು ವಾಂಗ್ಮನ ಪ್ರಾಣಗಳ ಒಟ್ಟು ಏನಿದೆಯೋ ಅದನ್ನು ಇಲ್ಲಿ ಹಿರಣ್ಯಗರ್ಭ ವಿರಾಟ್ ಪ್ರಜಾಪತಿ ಈಗ ಹೇಳ್ತಾ ಇದೆ ಹೇಳ್ತಾರೆ ಹದಿನಾರು ಕಲೆ ಬರತ್ತೆ ಎರಡು ತಲಹ ಹದಿನಾರು ಕಲೆ ಮಾಡಿದ್ದಾರೆ ಒಂದು ಹೊರಗಡೆಯಿಂದ ಹದಿನಾರು ಕಲೆ ಬೇರೆ ಅಧ್ಯಾತ್ಮ ಅಲ್ಲಿ ಸಮಷ್ಟಿ ಹದಿನಾರು ಕಲೆ ಪ್ರಶ್ನೆ ಬೇರೆ ಇದೆ ಸ ಪ್ರಾಣ ಪ್ರಾಣ ಶ್ರದ್ಧಾಂ ಖಂ ವಾಯು ಜ್ಯೋತಿ ರಾಪ ಪೃಥಿವಿ ಇಂದ್ರಿಯಂ ಮನಃ ಅನ್ನಂ ಅನ್ನ ವೀರ್ಯಂ ತಪೋಮಂತ ಲೋಕೇ ಲೋಕೇಶು ಕಾಮ ಕರ್ಮ ಕಾಮ ಶ ಕರ್ಮ ನಾಮ ಅಲ್ಲಿ ಪ್ರಶ್ನೆ ಹದಿನಾರು ಅಧ್ಯಾತ್ಮವಾಗಿ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಪಂಚ ಪ್ರಾಣಾಪಾನ ಅಂತಃಕರಣ ಹದಿನಾರು ಕಲೆ ಇಲ್ಲಿ ಇವನಿಗೆ ಹೊರಗಡೆಯಲ್ಲಿ ಹದಿನೈದು ದಿನಗಳೇ ಹದಿನೈದು ಕಲೆ ಮಾಡ್ತಾ ಇದ್ದಾರೆ ನೋಡ್ರೆ ಪ್ರಜಾಪತಿ ಸಂವತ್ಸರೂಪಿಯಾದ ಪ್ರಜಾಪತಿ ಇದಾರಲ್ಲ ಇವನು ಷೋಡಶ ಕಲನು ಷೋಡಶ ಕಲಾಹ ಎಸ್ ಸಹ ಷೋಡಶ ಕಲಹ ಹದಿನಾರು ಕಲೆಗಳಿಂದ ಕೂಡ ಕಲಾ ಅಂದ್ರೆ ಪಾರ್ಟ್ ಭಾಗ ಅಂಶ ಏಕದೇಶ ಎಲ್ಲ ಒಂದೇ ಅರ್ಥ ಅಂಶೋ ಭಾಗ ಏಕದೇಶ ಕಲಾ ಷೋಡಶಿ ಭಾಗ ಷೋಡಶೋ ಭಾಗ ಹದಿನಾರನೇ ಒಂದು ಭಾಗ ಕಲಾ ಕಲಾ ಅಂತಾರೆ ಕಲಾ ಭಾಗ ಪಾರ್ಟು ಅಂಶ ಏಕದೇಶ ಅವಯವ ಎಲ್ಲ ಸಾಮಾನ್ಯ ಒಂದೇ ಅರ್ಥ ಆಗುತ್ತೆ ಯಾಕೋ ಏನಾಯ್ತು ಇದ್ದಕ್ಕಿದ್ದಾಗೆ ಬಂತ ಅವನಿಗೆ ರಾತ್ರಿ ಇದೆಲ್ಲ ಹದಿನೈದಾದ ಶುಕ್ಲ ಪಕ್ಷದ ಪಾಠ್ಯದಿಂದ ಹುಣ್ಣಿಮೆವರೆಗೆ ಹಾಗೆ ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೆ ಕುಮಾರ ಕೃಷ್ಣಪಕ್ಷದ ಪಾಠ್ಯದಿಂದ ಕೃಷ್ಣಪಕ್ಷದ ಅಮಾವಾಸ್ಯೆ ಶುಕ್ಲಪಕ್ಷದ ಪಾಠ್ಯದಿಂದ ಶುಕ್ಲಪಕ್ಷದ ಪೂರ್ಣಿಮೆ ಶುಕ್ಲಪಕ್ಷದ ಅಮಾವಾಸ್ಯೆ ಬರಲ್ಲ ಕೃಷ್ಣಪಕ್ಷದ ಪೂರ್ಣಿಮೆ ಬರಲ್ಲ ಶುಕ್ಲ ಪ್ರತಿಪತ್ತಿಯಿಂದ ಪೂರ್ಣಿಮೆವರೆಗೆ ಒಂದು ಕೃಷ್ಣ ಪ್ರತಿಪತ್ತಿಯಿಂದ ಅಮಾವಾಸ್ಯವರೆಗೆ ಒಂದು ಇದು ಇದು ಹದಿನೈದು ಹದಿನೈದು ದಿನ
ಇದು ಹದಿನೈದು ಹದಿನೈದು ಒಟ್ಟಾದ್ರೆ ಒಂದು ತಿಂಗಳು ಅಂತ ಅಂತಾರೆ. ಇದು ಹೇಳ್ತಿದ್ದಾರೆ ಪ್ರಜಾ ಹದಿನಾರು ಕಲೆಯನ್ನು ಅಂದ್ರೆ ಅವನಿಗೆ ರಾತ್ರಿಗಳು ಅಂದ್ರೆ ಈ ಶುಕ್ಲ ಪಕ್ಷದ ರಾತ್ರಿಗಳು ಅಥವಾ ಕೃಷ್ಣ ಪಕ್ಷದ ರಾತ್ರಿಗಳು ಇದೆಯಲ್ಲ ಅವುಗಳೇ ಹದಿನೈದು ಹದಿನೈದು ಕಲೆಗಳಾಗಿದೆ. ಅವನು ಇನ್ನೊಂದು ಇದೆಯಲ್ಲ ಕಲೆ, ಅದು ಧ್ರುವ ಕಲೆ ಅಂತ ಒಂದಿದೆ. ಯಾವುದು ಅಮಾವಾಸ್ಯ ತ್ವಿದೀಯ ಅಂಶ ಇದೆಯಲ್ಲ ಅದು ಧ್ರುವ ಕಲೆ. ಅದು ಧ್ರುವ ಕಲೆ ಹೋಗಲ್ಲ, ಅದು ಧ್ರುವ ಕಲೆ ಸುಡಿಸಿಲ್ಲ ಸಹ. ಅವನು ಆ ಹದಿನಾರು ಅದು ನಾಭಿಸ್ಥಾನದಲ್ಲಿದೆ, ಅದು ಸೆಂಟರ್ ಪಾಯಿಂಟ್. ಅದಕ್ಕೆ ಈ ಹದಿನೈದು ಬಂದು ಹೋಗಿ ಮಾಡುತ್ತೆ, ಹದಿನೈದು ಬಂದು ಹೋಗಿ ಮಾಡುತ್ತೆ. ಹದಿನೈದು ತುಂಬಿಕೊಂಡಾಗ ಶುಕ್ಲಪಕ್ಷ, ಹದಿನೈದು ಬಿಟ್ಕೊಂಡು ಹೋದ್ರೆ ಕೃಷ್ಣಪಕ್ಷ. ಹಾಗೆ ಧ್ರುವ ಕಲ ಇದೆಯಲ್ಲ ಅದು ಹದಿನಾರನೇ ಧ್ರುವ ಕಲ. ಅದು ರಾತ್ರಿ ಏವ ಆಪೂರಿತಿ ಆಚಪೂರಿತಿ ಅಂದ್ರೆ ಶುಕ್ಲಪಕ್ಷದ ಹದಿನೈದು ರಾತ್ರಿಗಳಿಂದ ತುಂಬಿಕೊಂಡು 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 ಹೋಗುತ್ತೆ. ಹದಿನೈದು ರಾತ್ರಿ ಬರೀ ರಾತ್ರಿ ತಗೋಬೇಡಿ, ಹಗಲು ರಾತ್ರಿ ತಗೋಬೇಕು. ಶುಕ್ಲಪಕ್ಷದ ಹದಿನೈದು ಪಾಡ್ಯದಿಂದ ಪೂರ್ಣಿಮೆವರೆಗೆ ಪ್ರತಿನಿತ್ಯ ತುಂಬಿಕೊಂಡು ತುಂಬಿಕೊಂಡು ಹುಣ್ಣಿಮೆಯ ಕೊನೆಯ ಇದೆಯಲ್ಲ ಕಲೆ ಇದೆಯಲ್ಲ ಅವಾಗ ಪರಿಪೂರ್ಣ ಆಗುತ್ತೆ ಚಂದ್ರ. ಹುಣ್ಣಿಮೆ ಆರಂಭದಲ್ಲಿ ಪೂರ್ಣ ಆಗಲ್ಲ, ಹುಣ್ಣಿಮೆ ಮಧ್ಯದ ಪೂರ್ಣ ವೃತ್ತಾಂತ ಚಂದ್ರನಿಗೆ ಆಗೋದು ಯಾವಾಗ ಅಂದ್ರೆ ಯಾವಾಗ ಹುಣ್ಣಿಮೆ ಮುಗೀತು ಇನ್ನು ಅಮ್ಮ ಪ್ರತಿಪತ್ ಆರಂಭವಾಯಿತು ಅಂತ ಆ ಸಂಧಿ ಕಾಲ ಇದೆಯಲ್ಲ ಆ ಸಂಧಿ ಕಾಲದಲ್ಲಿ ಚಂದ್ರ ಪರಿಪೂರ್ಣ ಆಗ್ತಾರೆ. ಆದ ಸಕ್ಕನ ಒಂದು ಸೆಕೆಂಡ್ಗೆ ಐಎ ಶುರು ಆಗ್ತಾರೆ, ಪ್ರತಿಪತ್ ಬಂದ್ರೆ ಐಎ ಶುರು ಆಗ್ತಾರೆ. ಅಲ್ಪವಾದ ಕೊರತೆ ಕಾಣಲ್ಲ ಅಷ್ಟೇ, ಅದು ಅಂತ್ಯವೇ ಇಟ್ಕೊಂಡಿರೋದು. ಪೂರ್ಣಿಮೆಯ ಅಂತ್ಯ, ಅಮಾವಾಸ್ಯ ಅಂತ್ಯ, ಅದಕ್ಕೆ ಅದೇ ಇಷ್ಟಿಗೆ ಕಾಲ ಸಂಧವು ಇಷ್ಟಿಂಗ್ ಕೊರುವಂತಿ ಅಂತ ಹೇಳೋದು. ಪೂರ್ಣಿಮೆಯ ಪ್ರತಿಪತ್ತಿನ ಸಂಧಿಯಲ್ಲಿ ಇಷ್ಟಿ ಮಾಡಬೇಕು, ಅಮಾವಾಸ್ಯ ಪ್ರತಿಪತ್ತಿನ ಸಂಧಿಯಲ್ಲಿ ಇಷ್ಟಿ ಮಾಡಬೇಕು. ಅದನ್ನ ಸುದ್ದಿ ಅಮಾವಾಸ್ಯ ಎಷ್ಟು ದೋಷಿ ಪೂರ್ಣಿಮಾದಿಂದ ಪೂರ್ಣಿಮಾ ಸೃಷ್ಟಿ ಮಾಡ್ತಾ ಇದೆ ಹಾಗೆ ಬರೋದು. ಅದಕ್ಕೆ ಹದಿನಾರು ಗಳಿಗೆ ಮೇಲಿರ್ಬೇಕು, ಅವಾಗ ಹದಿನಾರು ಗಳಿಗೆ ಕಮ್ಮಿ ಇದ್ಬಿಟ್ರೆ ಹಿಂದಿಸಕ್ ಹೋಗ್ಬಿಡುತ್ತೆ. ಯಾವ್ದು ಪ್ರತಿಪತ್ತು, ಪ್ರತಿಪತ್ತು ಹದಿನಾರು ಗಳಿಗೆಗಿಂತ ಕಮ್ಮಿ ಇದ್ಬಿಟ್ರೆ ಹಿಂದಿನ ದಿವಸ ಇಷ್ಟಿ ಆಗ್ಬಿಡುತ್ತೆ. ಹದಿನಾರು ಅದಕ್ಕೆ ಇಷ್ಟಿಗೆ ಹದಿನಾರು ಆರು ಇಟ್ಕೊಂಡು ಇಪ್ಪತ್ತೆರಡು ಇಟ್ಕೊಂಡ್ಬಿಟ್ಬಿಟ್ಟಿದ್ದಾರೆ. ಇಪ್ಪತ್ತೆರಡು ಗಳಿಗೆ ಇದ್ದು ಇಷ್ಟಿ ಮಾಡೋಕೆ ಆರು ಗಳಿಗೆ ಬೇಕು, ಇಪ್ಪತ್ತೆರಡು ಗಳಿಗೆ ಇದ್ದ ಮಾತ್ರ ಅವತ್ತು ಪ್ರತಿಪತ್ತಿ ಇಲ್ಲಿ ಕಮ್ಮಿ ಆಗ್ಬಿಟ್ಟು ಹಿಂದಿನ ಹೋಗುತ್ತೆ ಅಂತ. ಪ್ರತಿಪಕ್ಷವ ಕೇಪಕ್ಷ ನೋಡ್ಕೊಬೇಕು, ದಿನ ದಿನ ಹೆಚ್ಚಾಗ್ತಾ ಇದೆ ಒಂಥರ, ಕಮ್ಮಿ ಆಗ್ತಾ ಇದೆ ಒಂಥರ, ಬಹಳ ಸೂಕ್ಷ್ಮ ಕಾಲದೃಷ್ಟಿ. ಒಟ್ಟು ಹದಿನೈದು ದಿವಸ ಇದೆಯಲ್ಲ ಶುಕ್ಲಪಕ್ಷದ ಹದಿನೈದು ದಿವಸ, ಅವುಗಳಿಂದ ಈ ಧ್ರುವ ಕಲೆ ತುಂಬಿಕೊಂಡು 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 ಪೂರ್ಣಿಮೆಯ ತುದಿಯಲ್ಲಿ ಪೂರ್ಣವಾಗುತ್ತೆ. ಹಾಗೆ ಅದೇ ಹದಿನೈದು ಕಲೆಗಳು ರಾತ್ರಿಗಳಿಂದ ಕೃಷ್ಣಪಕ್ಷಗಳ ರಾತ್ರಿ ಹದಿನೈದು ರಾತ್ರಿಗಳಿಂದ ಅಪಚಕ್ಷೀಯತೆ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಅಮಾವಾಸ್ಯ ದಿವಸ ಒಂದು ಕಲೆಯು ಚಂದ್ರನ ಕಾಣಲ್ಲ. ಅಮ ಅಂದ್ರೆ ಏನೋ ಜೊತೆ ಅರ್ಥ, ವಸತಿ ವಾಸವಾಗಿರ್ತಾನೆ, ಸೂರ್ಯನ ಜೊತೆಯಲ್ಲಿ ವಾಸವಾಗಿರ್ತಾನೆ ಅಂದ್ರೆ ಸೂರ್ಯನ ಸಮಾನವಾದ ನೆಲೆಗೆ ಇರ್ತಾನೆ. ಹಾಗೆ ಇರ್ತಾರೆ ಚಂದ್ರ, ಸೂರ್ಯ ಕಾಣಲ್ಲ, ಚಂದ್ರ ಕಾಣಲ್ಲ. ವಸು ಇಂದೋಬಿ ದೇವಾನ ವಸು ಅಮಾವೈನು ಅದ್ಯ ವಸು ವಸತಿ ಅದ್ಯ ಇಂದ್ರರೂಪ ವಸು ಅಮಾವಸತಿ ಅಮಾಗೆ ಅಮಾವಸತಿ ಅಮಾವಸತಿಯ ಸಹ ಅದು ಸ್ಥಿತಿ ಅಂತ ಅಲ್ಲಪ್ಪ. ಸಹ ಅಂದ್ರೆ ಒಡನೆ ನೋಡಿದ್ರಲ್ಲ ಸಾಕಂ ಸಾಧಂ ಸಮಂ ಸಹ ಅಷ್ಟಕ್ಕೆ ಹೇಳಿರೋದು ಹೊರತು ಅಮ್ಮ ಹೇಳಿಲ್ಲ, ಶಬ್ದ ಕೇಳಿರೋ ಸತ್ಯ ಅವರು ಅಮ್ಮ ಕೇಳಿಲ್ಲ, ಷಷ್ಠಿ ಹೇಳಿ ಸತ್ಯ ಹೇಳಿಲ್ಲ, ಸಾಕಂ ಸಾರ್ಧಂ ಸಮಂ ಸಹ ಅದಷ್ಟಕ್ಕೆ ಮಾತ್ರ ಸತ್ಯ ಹೇಳಿದ್ದಾರೆ. ಅಜ್ಜ ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾನೆ, ಅದು ಅಮಾವಾಸ್ಯ ಅಮಾವಸತಿ ಜೊತೆಯಲ್ಲಿ ವಾಸವಾಗಿರುತ್ತಾನೆ. ಅಮ ಅಂದ್ರೆ ಜೊತೆ, ಸಹ ಒಡನೆ ಅಂತ ಅರ್ಥ. ಅವನು ಈ ನಮ್ಮ ಅಮಾವಾಸ್ಯ ಯಾವತ್ತು ಸೂರ್ಯಚಂದ್ರ ಭೂಮಿ ಸೂರ್ಯ ಚಂದ್ರ ಒಂದೇ ಸಾಲಕ್ಕೆ ಬಂದ್ಬಿಡ್ತಾರೆ. ಅದು ಇದು ನೂರೆಂಬತ್ತು, ಒಂದು ರೌಂಡು ಮುನ್ನೂರತ್ತು, ಸೆಂಟ್ರ್ ತೊಂಬತ್ತು, ತೊಂಬತ್ತು ಡಿಗ್ರಿ ಬಂದ್ಬಿಡ್ತಾರೆ. ಮೇಲ್ ಸೂರ್ಯ, ನಡುವೆ ಚಂದ್ರ, ಕೆಳಗೆ ನಾವು ಅಂತ ಆದ್ರೆ ಅಮಾವಾಸ್ಯ. ಪೂರ್ತಿ ಬಲಗಡೆಯಲ್ಲಿ ಸೂರ್ಯ, ಎಡಗಡೆಯಲ್ಲಿ ಚಂದ್ರ, ಮಧ್ಯ ಭೂಮಿ ಅಂದ್ರೆ ಪೂರ್ಣಿಮೆ. ನೂರ ಎಂಬತ್ತಾದ್ರೆ ಒಂದು ಹುಣ್ಣಿಮೆ, ತೊಂಬತ್ತಾದ್ರೆ ಅಮಾವಾಸ್ಯ, ಈ ಕಡೆ ತೊಂಬತ್ತಾದ್ರೆ ಇದು ಅಮಾವಾಸ್ಯ ತೊಂಬತ್ತಾದ್ರೆ ಹೇಗಾದ್ರು
ಈಗೆಲ್ಲ 90 ಹೀಗೆಲ್ಲ ಹುಣ್ಣಿಮೆ. ತುಂಬಾ ಚೆನ್ನಾಗಿ ಜ್ಯೋತಿಷಾಸ್ತ್ರದ ಲೆಕ್ಕ ಪರ್ಫೆಕ್ಟ್ ಆಗಿಬಿಟ್ಟಿದ್ದಾರೆ. ಅದ್ರ ಮೇಲೆ ಗ್ರಹಣಗಳ ಮಾಡೋದು ಪ್ರತಿಯೊಂದು ಕ್ಷಣಕ್ಕೂ ಅದು 4 ನಿಮಿಷಕ್ಕೆ 1 ಡಿಗ್ರಿ ಕ್ರಾಸ್ ಆಗ್ತಾರೆ. ಪ್ರತಿ 4 ನಿಮಿಷಕ್ಕೆ 1 ಡಿಗ್ರಿ ಕ್ರಾಸ್ ಆಗ್ತಾ ಹೋಗುತ್ತೆ. ಅದು 1 ಡಿಗ್ರಿಯನ್ನ ಕಾಲದಿಂದಲೂ ಅಳಿಬಹುದು, ಕಾಲವನ್ನ ದೇಶದಿಂದಲೂ ಅಳಿಬಹುದು. 4 ನಿಮಿಷ ಅನ್ನೋದನ್ನ 1 ಡಿಗ್ರಿ ಅಂತ ಹೇಳ್ಬೋದು, 1 ಡಿಗ್ರಿಗೆ 4 ನಿಮಿಷ ಅಂತ ಹೇಳ್ಬೋದು. ಎರಡು ಒಂದೇ. ಡಿಗ್ರಿ ಅಂತ ತಗೊಂಡ್ರೆ ದೇಶ ಆಯ್ತು, 4 ನಿಮಿಷ ಅಂತ ತಗೊಂಡ್ರೆ ಕಾಲ ಆಯ್ತು. ಅದು ಕರೆಕ್ಟ್ ಆಗಿ 4 ನಿಮಿಷಕ್ಕೆ ಸರ್ಕೊಂಡು ಹೋಗುತ್ತಲ್ಲ, ಅದು ದಿವಸಕ್ಕೆ 24 ಗಂಟೆ ಆದ್ರಿಂದ 1 ಗಂಟೆಗೆ 15 ನಿಮಿಷ ಬರುತ್ತೆ. ಹಾ, 1 ಗಂಟೆಗೆ 15 300 ಕರೆಕ್ಟ್ ರೌಂಡ್ ಹೊಡಿಬಿಡ್ತಾರೆ ಒಂದ್ ದಿವಸಕ್ಕೆ ಸೂರ್ಯನ ಕರೆಕ್ಟ್ ವೃತ್ತ ರೌಂಡ್ ಇದೆಯಲ್ಲ 360 ಆಗುತ್ತೆ. ಅದು ಪೂರ್ತಿ ರೌಂಡ್ ಆಗಿಲ್ಲ, ಭೂಮಿ ಸ್ವಲ್ಪ ಚಪ್ಪಟೆ ಆಗಿದೆ. ಹಾಗಾಗಿ ಇದು ತಿಥಿ ಇದೆಲ್ಲ ವೃದ್ಧಿಕ್ಷೇಪ ಆಗ್ತಾ ಹೋಗುತ್ತೆ. ಅದನ್ನ 3 ವರ್ಷಕ್ಕೊಂದ್ಸಲ ಎಲ್ಲ ಸರಿ ಮಾಡ್ಕೊಳ್ತೇವೆ. ಅಧಿಕ ಮಾಡ್ಕೊಂಡು ಮಾಡ್ಕೊಂಡು ಸರಿ ಮಾಡ್ಕೊಳತ್ತೆ. ಈಗ ಪಂಚಮೇ ವರ್ಷ ದ್ವಮಾಸು ಉಪಜಾಯತಃ ಜುಟ್ಟಾರೆ 5-5 ವರ್ಷಕ್ಕೆ 2 ತಿಂಗಳು ಹೆಚ್ಚು ಮಾಡ್ಕೊಂಡು ಈ ಸೌರಮಾನು ಚಾಂದ್ರಮಾನು ಒಂದ್ಸಲ ಮೀಟ್ ಆಗತ್ತೆ, ಕರೆಕ್ಟ್ ಆಗತ್ತೆ. ಮತ್ತೆ ಎಲ್ಲೆಲ್ಲೋ ಎರರ್ ಆಗುತ್ತೆ. ಏನ್ ನೀವು ಹೋದ ವರ್ಷ ನನ್ನ ಡೇಟ್ ಆಫ್ ಬರ್ತ್ ಈ ಜಾತಿ ಇವತ್ತು ಯಾವ್ದೋ ಡೇಟ್ ಹೋಗಿದೆ ನನ್ನ ಡೇಟ್ ಆಫ್ ಬರ್ತ್ ಅಂತಂದಾರೆ. ನನ್ನ ತಾಯಿ ಶ್ರಾದ ತಂದೆ ಶ್ರಾದ ಹೋದ ವರ್ಷ ಇಂಥ ಡೇಟ್ ಬಂದಿತ್ತು, ಈ ಸಲ ಈ ಡೇಟ್ 15 ದಿವಸ ಮುಂಚೆ 10 ದಿವಸ ಮುಂಚೆ 8 ದಿವಸ ಮುಂಚೆ ಹೀಗೆಲ್ಲ ಆಗತ್ತೆ. ಅದು ಒಂದೊಂದ್ಸಲ ಕರೆಕ್ಟ್ ಅದೇ ಡೇಟು ಅದೇ ವಾರ ಅದೇ ದಿನ ಬಂದ್ಬಿಡುತ್ತೆ. 19 ವರ್ಷಕ್ಕೊಂದ್ಸಲ ಬರುತ್ತೆ. ಅದು ನಿಜವಾಗಿ ಕಾಲವನ್ನ ಗೊತ್ತು ಮಾಡೋದಿದೆಯಲ್ಲ, ಬಹಳ ಸೂಕ್ಷ್ಮ, ಬಹಳ ಕಷ್ಟ ಇದು. ಅದು ಸೂರ್ಯ ಸಿದ್ಧಾಂತ ಓದ್ಬೇಕು, ಅದಕ್ಕೆ ಸೂರ್ಯ ಸಿದ್ಧಾಂತ ಓದಿ ಚೆನ್ನಾಗಿ ಅರ್ಧ ಕುಡಿದ್ಬಿಡ್ತಾರೆ ಅವರು. ಅದು ಹೇಳೋದಕ್ಕೆ ಕಷ್ಟ, ಅದನ್ನ ಅರ್ಥ ಮಾಡಿಸೋದೇ ಕಷ್ಟ. ಏನು ಆಲ್ಜಿಬ್ರಾದವರು ಎ ಬಿ ಇಟ್ಕೊಂಡಿದ್ದಾರೆ, ಅವರು ಬೇರೆ ಇಟ್ಕೊಂಡಿದ್ದಾರೆ. ಅವರು ಜ್ಯಾ ಧನುಸ್ಸು ಬಾಣ ಶರ ಇಟ್ಕೊಂಡು ಲೆಕ್ಕ ಮಾಡ್ತಾರೆ. ಜ್ಯಾಗ್ ಇಷ್ಟು ಅಳತೆ, ಧನುಸ್ಸಿಗೆ ಇಷ್ಟು ಅಳತೆ, ಶರಕ್ಕೆ ಇಷ್ಟು ಅಳತೆ, ಆ ಲೆಕ್ಕ ಇಟ್ಕೊಂಡು ಅದ್ರ ಮೇಲೆ ಲೆಕ್ಕ ಮಾಡ್ಕೊಂಡು ಲೆಕ್ಕ ಮಾಡ್ಕೊಂಡು ಹೋಗ್ಕೊಂಡೆ. ತುಂಬಾ ಚೆನ್ನಾಗಿದೆ ಅವ್ರ ಲೆಕ್ಕ. ಆದ್ರೆ ನಮ್ಗೇನಾಗಿದೆ, ಈ ಆಂಗ್ಲರ ಆಲ್ಜಿಬ್ರಾ ಕೂತ್ಕೂತೋ ನಮ್ಗೆ ಅದು ಅರ್ಥ ಆಗಲ್ಲ ಅಂತ ಅನ್ಸ್ತಾ ಇದೆ. ಅವನು 15 ರಾತ್ರಿಗಳನ್ನ ತುಂಬಿಕೊಂಡು ಪೂರ್ಣಿಮೆ ಪೂರ್ಣ ಆಗ್ತಾನೆ. ಹಾಗೆ 15 ರಾತ್ರಿಗಳನ್ನ ಕಮ್ಮಿ ಆಗ್ತಾ ಅಮಾವಾಸ್ಯ ದಿವಸ ಒಂದಾಗ್ಬಿಡ್ತಾನೆ ಅಂದ್ರೆ ಕಾಣದೇ ಇದ್ದವನ ಆಗ್ತಾನೆ ಅಂದ್ರೆ ಅಷ್ಟ. ಚಂದ ಸೂರ್ಯ ಒಂದಾಗಲ್ಲ, ಚಂದನಿಗೂ ಸೂರ್ಯಗೂ ಕೋಟ್ಯಾಂತರ ಮೇಲೆ ಅಂತರ ಇರದ್ದೇ ಇರುತ್ತೆ. ಆದ್ರೂ ನಮ್ಮ ಕಣ್ಣಿಗೆ ಚಂದ ಕಾಣದೇ ಇದ್ದಾಗ ಏನಾಗಿರ್ತಾನೆ ಅಂದ್ರೆ ಚಂದ ಸೂರ್ಯ ಒಂದಾಗಿದ್ದಾನೆ ನಮ್ಗೆ ಹೇಳಿದೆ. ಅವಾಗ ಆ 15 ಕಲೆಗಳು ಏನಾಗಿರುತ್ತೆ ಅಂದ್ರೆ ಚಂದ 15 ಕಲೆಗಳು ಕಾಣ್ತಾ ಇರಲ್ಲ, ಅದಷ್ಟು ಜಗತ್ತಿನ ಎಲ್ಲಾ ಗಿಡ ಮರ ಬಳ್ಳಿ ಪಶು ಪಕ್ಷಿ ಪ್ರಾಣಿ ಮನುಷ್ಯ ಎಲ್ಲ ತುಂಬ ಹೋಗಿರುತ್ತೆ ಅದು. ಆ ಚಂದಾಭಿಮಾನಿ ಪ್ರಾಣ ದೇವತೆ ಅವನ ಪ್ರಾಣದನೇ ಅಪ್ಪು ಚಂದ್ರ, ಅಪ್ಪು ಪ್ರಾಣವನ್ನೇ ಅಪ್ಪು ಚಂದ್ರನೇ ದೇವತೆಯಾಗಿಬಿಡುವಂತ ಈ ಪ್ರಾಣ ಏನಿದ್ದಾನೆ ಅವನ ಅಮಾವಾಸ್ಯ ದಿವಸ ಈ ಪ್ರಾಣವನ್ನು ಧಾರಣೆ ಮಾಡಿಕೊಂಡು ಎಲ್ಲಾ ಜೀವರಲ್ಲೂ ಪೂಜೆ ತುಂಬಿಕೊಂಡ್ಬಿಟ್ಟಿರ್ತಾನೆ. ಹಾಗಾಗಿ ಅವನ ಹೊರಗಡೆ ಕಾಣಲ್ಲ. ಹೇಗೆ ಹೇಳ್ತಿದ್ದೆ ನೋಡಿ, ಚಂದ್ರ ಯಾಕೆ ಕಾಣಲ್ಲ ಅಮಾವಾಸ್ಯ ದಿವಸ ಅಂದ್ರೆ ತನ್ನ 15 ಕಲೆಗಳಿಂದ ಸಮಸ್ತ ಜೀವರಾಶಿಗಳನ್ನು ತುಂಬೋಗ್ಬಿಟ್ಟಿರ್ತಾನೆ. ಆದ್ರಿಂದ ಅಮಾವಾಸ್ಯ ದಿವಸ ಯಾರನ್ನು ಹಿಂಸೆ ಮಾಡಬೇಡಿ, ನಿಮ್ಮ ಅಭಿಮಾನಿ ದೇವತೆಗೆ ಅಪಚಾರ ಆಗತ್ತೆ. ಅಪಿ ಕೃಕಲಾಸಸ್ಯ ಹೋತಿಕೇತನೂ ಹೊಡಿಬಾರಂತೆ. ಕೃಕಲಾಸ ಅಂದ್ರೆ ಹೋತಿಕೇತ. ಹೋತಿಕೇತ ಯಾಕೆ ಅಂದ್ರೆ ಅದನ್ನ ಅದೃಷ್ಟ ಅಮಂಗಲ. ಏನೋ ಒಳ್ಳೆ ಕೆಲಸ ಕೊಟ್ಟಾಗ ಏನೋ ಒಂದು ಕನ್ಯೆ ನೋಡೋಕೋ ಅಥವಾ ಮರನ್ ನೋಡೋಕೋ ಅಥವಾ ಏನೋ ಮನೆ ಖರೀದಿಗೋ ಇನ್ನು ಒಳ್ಳೆ ಕೆಲಸ ಕೊಡೋ ದಾರಿಗೆ ಹೋತಿಕೇತ ಸಿಕ್ಬಿಟ್ಟು ವಾಪಸ್ ಬರ್ಬೇಕಂತೆ, ನಿನ್ ಕೆಲಸ ಆಗೋಲ್ಲ ಅಂತ. ಶಕುನಶಾಸ್ತ್ರಿ ಹೇಳ್ತಾರೆ, ಹೋತಿಕೇತ ಕಂಡು ಬಿಟ್ರೆ ಒಳ್ಳೆ ಕೆಲಸ ಕೊಟ್ಟಾಗ ಆ ಒಳ್ಳೆ ಕೆಲಸ ಭಂಗವಾಯಿತು ಅಂತ ಹೇಳುತ್ತೆ. ಅಂತ ಭಂಗವಾಯಿತು ನಿಮ್ಗೆ ಅನಿಸುವಂತ ಹೋತಿಕೇತನನ್ನು ಕೂಡ ಅವತ್ತು ನೀವು ಕೊಲ್ಲಬೇಡಿ. ಬೇರೆ ದಿವಸ ಕೊಲ್ಲಬೇಕು ಅಂತ ಅರ್ಥ ಅಲ್ಲ, ಮುಸ್ಲಿಮರು ಕೊಲ್ತಾರೆ. ಅದು ಹೋದಿಕೆ ಅಂತ ಚಂದ್ರ ಹೀಗೆ 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 ಬರ್ತಾರಲ್ಲ, ಅದು ಇದನ್ನ ಹೇಳ್ಕೊಡ್ತು ಅಂತ. ಅವರ ಇದನ್ನ ಯಾರ ಮೂಲ ಪುರುಷ ಏನಲ್ಲ ಅವನ ಪೈಗಂಬರನ್ನ ಹಾಗೆ ಹೇಳ್ಕೊಟ್ಟು ಮಾಡ್ತು, ಅದಕ್ಕೆ ಇದನ್ನ ಹೊಡಿಬೇಕು ಅಂತ ಅವ್ರು ಹೇಳ್ಕೊಡ್ತಾರೆ.
ಏತಾಮ್ರಾತ್ರಿ ಈ ಅದಕ್ಕೆ ನಮ್ಮಲ್ಲಿ ಇವತ್ತಿಗೂ ಅಮಾವಾಸ್ಯ ರಾತ್ರಿ ಉಪವಾಸ ಮಾಡಿ ನೀವು ಏನಾದ್ರೂ ತಿಂದ್ರೆ ಹಿಂಸೆ ಮಾಡ್ತೀರಾ, ಇಲ್ಲ ತರಕಾರಿ ಹಿಂಸೆ ಮಾಡ್ತೀರಾ, ಇಲ್ಲ ಬೇಳೆ ಹಿಂಸೆ ಮಾಡ್ತೀರಾ, ಇಲ್ಲ ಇನ್ನೇನು ಹಣ್ಣಿಗೆ ಹಿಂಸೆ ಮಾಡ್ತೀರಾ. ಹಾಗೆ ಅಮಾವಾಸ್ಯ ದಿವಸ ಅವರ ಸುತ್ತಕಾರರು ಕೂಡ ಏನು ದಂಪತಿಯವರು ಉಪವಾಸ ಅಂತ ಹೇಳಿದ್ದಾರೆ. ದಂಪತಿಗಳಿಬ್ಬರು ಕೂಡ ಅಮಾವಾಸ್ಯ ದಿವಸ ರಾತ್ರಿ ಏನು ತಿನ್ನಬಾರ್ದು. ಸೂರ್ಯಾಸ್ತಮಾನ ಮುಂಚೆನೆ ಏನಾದ್ರು ಒಂದು ಹಾಲು ಹಣ್ಣು ತಿನ್ಬಿಡಿಬೇಕಾದ್ರೆ ಸೂರ್ಯಾಸ್ತಮಾನ ಆದ್ಮೇಲೆ ಅಮಾವಾಸ್ಯ ದಿವಸ ರಾತ್ರಿ ದಿವಸ ಏನನ್ನು ಬಾಯಿಗೆ ಹಾಕೋಬೇಡಿ. ಏತಸ್ಯಾಮ್ರಾತ್ರಿ ಕುಮಾರಾಶ್ಚನ ವಯಸ್ಸೋ ನಲಭಂತೆ ಆಪಸ್ತಂಭರು. ನಾಳೆ ಯಾವ ಹಸುವಿನಿಂದ ಇಷ್ಟಿ ನಡೆಯುತ್ತೋ ಅಗ್ನಿಹೋತ್ರ ನಡೆಯುತ್ತೋ ಆ ಹಸುವಿನ ಹಾಲನ್ನ ಮಕ್ಕಳು ಕೂಡ ಕುಡಿಕೊಡುದು, ಮಕ್ಕಳಿಗೂ ಕೂಡ ಕೊಡಬಾರ್ದು, ಯಾರಿಗೂ ಇಲ್ಲ ಕೊಡಬೇಡಿ. ಇದ್ರು ಇವನ್ ಅತಿಥಿಗೂ ಕೊಡಬೇಡಿ, ಯಾರಿಗೂ ಕೊಡಬೇಡಿ. ಆ ಅಗ್ನಿಹೋತ್ರ ಹಸುವಿನ ಹಾಲು ನಾಳೆ ದೇವತೆಗಳಿಗೋಸ್ಕರ ಮುಡುಪಾಗಿಟ್ಟಿರೋದು. ಅದನ್ನ ಉದನ್ವದ್ಭವತಿ, ಅದನ್ನ ಇರುವೆ ಗಿರುವೆ ಬಂದ್ಬಿಡುತ್ತೆ ಆ ಮೊಸರಿಗೆ ಹಾಲಿಗೆ ಅಂತ ಹೇಳ್ಬಿಟ್ಟು ನೀರಿನ ತಟ್ಟೆ ಒಳಗೆ ಮಧ್ಯದಲ್ಲಿ ಇಟ್ಟು ಅದ ಮೇಲೆ ಮೇಲಕ್ಕೆ ಒಂದು ಮೆಷನ್ ಮುಚ್ಚಾಕ್ಬೇಕಂತೆ. ಅದೇ ಒಂದು ಇದರ ಜಾಲರಿ ತಗೊಂಡ, ಯಾಕೆಂದ್ರೆ ಟೈಟ್ ಆಗಿ ಮುಚ್ಚಾಕ್ಬಿಟ್ರೆ ಹುಳಿ ಆಗ್ಬಿಡುತ್ತೆ, ನಾವು ಹಾಲು ಹುಳಿ ಆಗ್ಬಿಟ್ಟು ಇದಾಗ್ಬಿಡುತ್ತೆ. ಹಾಲು ಹುಲಿ ಆಗ್ಬಾರ್ದು, ಹಾಲು ಹಾಳಾ ಹೋಗ್ಬಾರ್ದು. ಅದೇ ಹೆಪ್ಪಾಕುವಾಗ್ಲು ಹೆಪ್ಪಾಕಿ ಬೇರೆ ಅದ್ರ ಮಧ್ಯದಲ್ಲಿ ನೀರಿನೊಳಗೆ ಇಡ್ತಾರೆ. ಅದಕ್ಕೆ ಒಂದೇ ಕಸ ಬೀಳೋ ಹಾಗಿಲ್ಲ, ಇರುವೆ ಬೀಳೋ ಹಾಗಿಲ್ಲ, ಯಾವುದೇ ಇದು ಮಾಡೋ ಹಾಗಿಲ್ಲ. ನಡೆದಿದೆ ನಾಳೆ ದೇವತೆ ಕೊಟ್ಟ ಮೇಲೆ ಆಮೇಲೆ ಉಪಯೋಗ ಉಕ್ಕಾರ ಹೇಳ್ಬೋದಲ್ಲ, ಭಾಷೆ ಓದ್ಬೋದು. ಪಿತಾ ಪಾಂತೇನ ಕರ್ಮಣ ಆಯ್ತಲ್ಲ, ಅದೇ ಇನ್ನೂ ಅದೇ ಅಲ್ಲಿ ಪಿತಾ ಪಾಂತ್ಯ ಕರ್ಮಣ ಅಂತ ಬಂತಲ್ವಾ ಹಿಂದೆ. ಹಾ ಪಿತಾ ಪಾಂತ್ಯನ ಕರ್ಮಣ ಸಪ್ತಾನ್ನಾನಿ ಸೃಷ್ಟ್ವಾ ತ್ರೀಣಿ ಅನ್ನಾನಿ ಆತ್ಮಾರ್ಥಮ ಕರೋದಿತ್ಯುಕ್ತಂ. ಈ ಜೀವಪ್ಪ ಯಜ್ಞವೆಂಬ ಪಾಂಕ್ತ ಕರ್ಮದಿಂದ, ಅವನಿಗೆ ಪಿತಾ ಪಿತ ಅಂತ ಹೇಳ್ತಾ ಇದ್ರು, ಅವನು ಯಜ್ಞವೆಂಬ ಪಾಂಕ್ತ ಕರ್ಮದಿಂದ ಏಳು ಅನ್ನವನ್ನು ಸೃಷ್ಟಿ ಮಾಡಿ ಏಳರ ಮೂರನ್ನು ತನಗಾಗಿಟ್ಕೊಂಡ, ತನಗಾಗಿಟ್ಕೊಂಡು ನಾಲ್ಕನ್ನ ಎಲ್ರಿಗೂ ಹಂಚಿಬಿಟ್ಟ, ಬೇರೆಯವ್ರು ಕೊಟ್ಬಿಟ್ಟ. ಅದು ಈ ರೀತಿ ವಿಚಾರದ ಮಂತ್ರವನ್ನ ನಾವು ವ್ಯಾಖ್ಯಾನ ಮಾಡಿದ್ದಾಯ್ತು. ತಾನೇ ತಾನಿ ಪಾಂಕ್ತ ಕರ್ಮ ಫಲಭೂತಾನಿ ವ್ಯಾಖ್ಯಾತಾನಿ, ಪಾಂಕ್ತ ಕರ್ಮದ ಫಲವಾಗಿರುವ ಮನಸ್ಸು ವಾಕು ಪ್ರಾಣ ಎಂಬುದರ ವಿಚಾರವಾಗಿ ವಿಸ್ತಾರ ಹೇಳಾಯ್ತು. ತ್ರಯೋ ಲೋಕ ಏತೇವ, ತ್ರಯೋ ವೇದ ಏತೇವ, ದೇವಾ ಪಿತೃ ಮನುಷ್ಯ ಏತೇವ ಅಂತ ಹೇಳಿ ಏತೇವ ಅಂತ ಹೇಳ್ಕೊಂಡು ಹೇಳ್ಕೊಂಡು ಇದರ ಪೂರ್ತಿ ಅಧ್ಯಾತ್ಮಾಧಿಭೂತ ವ್ಯಾಪ್ತಿಯನ್ನ ತಿಳಿಸ್ಕೊಟ್ಟದ್ದಾಯಿತು. ತತ್ ಕಥಂ ಪುನಃ ಪಾಂಕ್ತಸ್ಯ ಕರ್ಮ ಫಲಮೇತಾನೀತಿ. ಇಲ್ಲಿ ಮತ್ ಪ್ರಶ್ನೆ, ಹೆಂಗ್ರಿ ನಿಮ್ಮನ್ನು ಪ್ರತಿಜ್ಞೆ ಮಾಡಿದ್ರೆ ಸ್ಟೇಟ್ಮೆಂಟ್ ಕೊಟ್ಟರೆ ಇದು ಒಪ್ಕೋಬೇಕಾ, ಅದಕ್ಕೇನಾದ್ರೂ ಲಾಜಿಕ್ ಇದೆಯಾ? ಇದೆಲ್ಲವೂ ಪಾಂಕ್ತ ಕರ್ಮದ ಫಲಗಳೇ, ಇದೆಲ್ಲವರು ಈ ಜಗತ್ತೆಲ್ಲವೂ ಪಾಂಕ್ತ ಕರ್ಮದ ಎಫರ್ಟ್, ಅದರ ರಿಸಲ್ಟ್ ಇದರಿಂದ ಉಂಟಾಗಿದ್ದು ಅದ್ ನೀವು ಅಂತಿದ್ದೀರಲ್ಲ, ಇದನ್ನ ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು, ಇದಕ್ಕೇನು ಯುಕ್ತಿ ಇದೆ ಕೇಳಿದ್ರೆ ಅದನ್ನು ಹೇಳ್ತೀನಿ ಅಂತ ಹೇಳಿ ಉಚ್ಚತಿ. ಯಸ್ಮಾತ್ ತೇಷು ಪ್ರೀತಿಷು ಅನ್ಯೇಷು ಪಾಂಕ್ತ ಅವಗಮ್ಯತೆ. ಯಾಕಪ್ಪ ಅಂದ್ರೆ ಆ ಮೂರು ಅನ್ನದಲ್ಲೂ ಪಾಂಕ್ತತ್ವ ಇದೆಯಂತೆ. ಅಬ್ಬಾ, ಇದು ನೋಡು ಶ್ರುತಿ ಕಂಡುಕೊಂಡ್ರೆ ವಿಶೇಷ ಅಂದ್ರೆ ಯಾವ ಕಾರಣದಿಂದ ವಾಕು ಬರಸು ಪ್ರಾಣ ಮೂರಿದೆಯಲ್ಲ ಅದರಲ್ಲೂ ಐದರ ಒಟ್ಟಿದೆ ಅಂತೆ. ಹೇಗೆ ಅಂದ್ರೆ ತತ್ ಪೃಥ್ವಿ ಅಗ್ನಿ ಮಾತಾ ದಿವಾದಿತ್ತು ಪಿತಾ ಯೋಯ ಮನೆಯೋರಂಚರ ಪ್ರಾಣ ಅಸ ಪ್ರಜಾ ಇತಿ ವ್ಯಾಖ್ಯಾತಂ. ಇಲ್ಲಿ ಮೂರು ವ್ಯಾಖ್ಯಾನ ಮಾಡಿದೆ, ಅದನ್ನ ಎರಡನ್ನ ಹೇಳ್ತೀವಿ ಅಂತ ಇದ್ದಾರೆ. ಇಲ್ಲಿ ಪೃಥ್ವಿ ಅಗ್ನಿ ಇದೆಯಲ್ಲ, ಇದೇ ವಾಕಿನ ವಾಕ್ಯಂಬ ತಾಯಿ, ಅದು ಕರ್ಣ ಮೂರು ಕರ್ಣ ಇದೆಯಲ್ಲ, ವಾಕು ಮನಸ್ಸು ಪ್ರಾಣ. ಅಲ್ಲಿ ವಾಕು ತಾಯಿ ಆಗಿದೆ, ಅದು ಯಾವ ರೂಪದಿಂದ ಪೃಥ್ವಿ ಅಗ್ನಿ ರೂಪದಿಂದ ವಾಕು ತಾಯಿ ಆಗಿದೆ. ದಿವಾದಿ ದ್ವಿಲೋಕ ಆದಿತ್ಯ ರೂಪದಿಂದ ಯಾವುದೋ ಮನಸ್ಸು ತಂದೆ ಆಗಿದೆ. ಇನ್ನು ಅದು ಎರಡು ನಡುವೆ ಆದಿತ್ಯ ದ್ವಿಲೋಕ ಆದಿತ್ಯ ಮತ್ತು ಭೂಮಿ ಅಗ್ನಿ ನಡುವೆಯಲ್ಲಿ ಆಕಾಶದಲ್ಲಿ ಯಾವ ವಾಯು ಓಡಾಡ್ತಾರೆ ಅವನುಂಟಾದ ಸಮಷ್ಟಿ ವಾಯು, ಅವನೇ ಪ್ರಾಣ, ಅವನೇ ಪ್ರಜೆ. ಅಧ್ಯಾತ್ಮ ಇದು ಪ್ರಜೆ ಇದ್ವಿ, ಅವನು ವಾಯುವಿನ ಪ್ರಜೆ. ಈ ಮೂರನ್ನು ಹೇಳಿದ್ರು, ಇನ್ನು ಎರಡನ್ನ ಹೇಳ್ಬೇಕು. ಎರಡು ಯಾವುದೋ ಮಾನುಷಿತ್ತ ಅಲ್ಲಿ ಹೇಳ್ತೀವಿ. ತತ್ ವಿತ್ತಕರ್ಮಣಿ ಸಂಭಾವಯಿತವ್ಯೇ ಇತ್ಯಾರಂಭ. ವಿತ್ತ ಕರ್ಮ, ವಿತ್ತವೇ ದೇವಿ ವಿತ್ತ ಮಾನುಷ ವಿತ್ತವೇ
ಆ ಕರ್ಮಗಳಿದೆಯಲ್ಲ ಅದೇ ಎರಡು, ಅದನ್ನ ಹೊಂದಿಸಬೇಕು, ಸಂಭಾವನೆ ಮಾಡಬೇಕು, ಹೊಂದಿಸಬೇಕು. ಯಾವುದಕ್ಕೆ? ಐದಾಗೋದಕ್ಕಾಗಿ. ಇಲ್ಲಿ ಮಾನುಷ ವಿತ್ತ ಯಾವುದು, ದೈವ ವಿತ್ತ ಯಾವುದು, ವಿತ್ತಗೆ ದೈವ ವಿತ್ತ ತಗೊಂಡು ಕರ್ಮ ಇದು ಮಾಡ್ಕೊಂಡ್ರೆ ಐದಲ್ಲ. ವಿತ್ತ ಕರ್ಮಣಿ ವಿತ್ತಂಚ ಕರ್ಮಚ ವಿತ್ತ ಕರ್ಮ, ವಿತ್ತವನ್ನ ಮಾನುಷ ವಿತ್ತ ಮಾಡ್ಬಿಟ್ರು, ಕರ್ಮವನ್ನ ದೈವ ವಿತ್ತ ಮಾಡ್ಬಿಟ್ರು. ಕರ್ಮದಿಂದ ನಾನು ದೇವಲೋಕಕ್ಕೆ ಗೆದ್ಕೊಳ್ಳೋದು, ವಿತ್ತವನ್ನು ಮಾನುಷ ವಿತ್ತ ಮಾಡಿ ಕರ್ಮವನ್ನು ದೈವ ವಿತ್ತ ಮಾಡ್ಬಿಟ್ರೆ ಐದಾಯ್ತು. ಭೂಮಿ ಅಗ್ನಿ ಒಂದು, ಜಲೋಕಾದಿತ್ಯ ಎರಡು, ಪ್ರಾಣವಾಯು ಮೂರು, ಮತ್ತು ದುಡ್ಡು ಇದೆಯಲ್ಲ ಇವನ ಸಂಪತ್ತು ನಾಲ್ಕು, ಅದನ್ನ ಮಾಡುವ ಕರ್ಮ ಇದೆಯಲ್ಲ ಅದೇ ಐದು. ಇದೇ ಪಾರ ಇದನ್ನ ಶೇಷ ಸಂವತ್ಸರ ಆ ಈತನು ಈ ಸಂವತ್ಸರವೂ ಇದೆಯಲ್ಲ, ಸಂವತ್ಸರ ಇದೆಯಲ್ಲ ಚೈತ್ರ ಶುದ್ಧ ಪ್ರತಿಪತ್ತಿನಿಂದ ಫಾಲ್ಗುಣ ಕೃಷ್ಣ ಅಮಾವಾಸ್ಯವರೆಗೆ ಸಂವತ್ಸರ ಅಂತ. ನಾವು ಜನವರಿ ಒಂದರಿಂದ ಡಿಸೆಂಬರ್ 31 ಅಂತೀವಲ್ಲ, ಇಲ್ಲಿ ನಮ್ಮ ಚಾಂದಮಾನ ರೀತಿಯ ಚೈತ್ರ ಶುದ್ಧ ಪ್ರತಿಪತ್ತು, ಚೈತ್ರದ ಉಗಾದಿ ಹಬ್ಬದ ದಿವಸದಿಂದ ಫಾಲ್ಗುಣ ಕೃಷ್ಣ ಅಮಾವಾಸ್ಯವರೆಗೆ ಸಂವತ್ಸರ ಅಂತ. ಇವು ಚಾಂದಮಾನ ಸಂವತ್ಸರ 355 ದಿವಸ ಆಗತ್ತೆ, ಇದು ಸೌರಮಾನ ಸಂವತ್ಸರ 365 ಆಗುತ್ತೆ. ಆದ್ರೆ ಇದು ಇದೆಯಲ್ಲ ನಮ್ಮ ಇದು ಸೌರಮಾನ ಅಲ್ಲ, ಇದು ಇಂಗ್ಲಿಷ್ ಇದೆಯಲ್ಲ 360 ಆಗುತ್ತೆ. 28 ಬಂದ್ಬಿಟ್ರೆ ಫೆಬ್ರವರಿ 28 ಆಗ್ಬಿಟ್ರೆ ಅದು 30 ಡೇಸ್ ಆ ಸೆಪ್ಟೆಂಬರ್, ಏಪ್ರಿಲ್ ಜೂನ್ ಆ್ಯಂಡ್ ನವೆಂಬರ್ ಆ ನಾಲ್ಕು ಆಯ್ತು, 30 ಆಯ್ತು, ಇನ್ನು ಒಂದು 28 ಆಯ್ತು. ಹಾ ಅಲ್ಲಿಗೆ ಎಷ್ಟ 6 ದಿವಸ ಕಮ್ಮಿ ಅಲ್ಲಿಗೆ, ಅಲ್ಲಿ 6 ಒಂದೊಂದು ಇಚ್ಚಿದೆ ಅಲ್ಲಿ ಸರಿ ಆಯ್ತು. ಅಲ್ಲಿಗೆ 360 ಅದು ಕ್ಯಾಲೆಂಡರು 360 ಮಾಡ್ಕೊಂಡಿದ್ದಾರೆ, ಸೌರಮಾನ ಅಥವಾ 365 ಹೋಗುತ್ತದು, ಈ ಚಾಂದ್ರಮಾನ 355 ಆಗುತ್ತೆ. ಈ ಚಾಂದ್ರಮಾನ ಸೌರಮಾನ ಈಕ್ವಲ್ ಆಗೋಕ್ಕೋಸ್ಕರವಾಗಿಯೇ 5 ವರ್ಷಕ್ಕೆ 2 ಅಥವಾ 3 ವರ್ಷಕ್ಕೆ ಒಂದು ಸಂಬಂಧ ಇದು ಬರುತ್ತೆ, ಅಧಿಕ ಬರುತ್ತೆ, 3 ವರ್ಷಕ್ಕೆ ಅಧಿಕ ಬಂದ್ಬಿಟ್ಟು ಬ್ಯಾಲೆನ್ಸ್ ಮಾಡ್ಕೊಳತ್ತೆ, ಏನು ಕೊರತೆಯಿಂದ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತೆ. ತುಂಬ ಚೆನ್ನಾಗಿದೆ ಅಕ್ಕ, ಡಿಸೆಂಬರ್ ಚೆನ್ನಾಗಿದೆ. ಯೋಯಂ ಚರಣಾತ್ಮ ಪ್ರಜಾಪತಿ ಪ್ರಕೃತಃ ಶೇಷ ಸಂವತ್ಸರಾತ್ಮನ ವಿಶೇಷತೋ ನಿರ್ದಿಶ್ಯತೆ ಷೋಡಶ ಕಲಹ. ಅವನು ಯಾವ ಚರಣಾತ್ಮ ವಾಂಗ್ ಮನಸ್ ಪ್ರಾಣ ಅಂತ ಹೇಳಿ ಮೂರು ಅನ್ನ, ಅವನ ಆ ಸ್ವರೂಪದವನಾದ ಪ್ರಜಾಪತಿಯು ಪ್ರಕೃತನಾಗಿದ್ದಾನೆ. ಇವನು ಸಂವತ್ಸರೂಪ ಎಂಬ ವಿಶೇಷ ರೂಪದಿಂದ ನಿರ್ದೇಶನ ಪಡ್ತಾ ಇದ್ದಾನೆ. ಸಂವತ್ಸರ ಅನ್ನೋದೇ ಅವನ ವಿಶೇಷ ರೂಪ, ಆ ರೂಪದಿಂದ ಇರತಕ್ಕವನಾಗಿದ್ದಾನೆ ಅಂತ ಹೇಳಿ ಈ ರೀತಿ ನಿರ್ದೇಶಿಸಲ್ಪಡುತ್ತಿದ್ದಾನೆ. ಇಲ್ಲಿ ಪಾಯಿಂಟ್ ಔಟ್ ಮಾಡ್ತಾ ಇದೆ ಅಂತ, ಗೊತ್ತು ಮಾಡ್ತಾ ಇದೆ ಈ ರೀತಿ ನಿರ್ದೇಶ ಮಾಡೋದನ್ನು ಪಾಯಿಂಟ್ ಔಟ್ ಪಡೋದು. ಈ ಪ್ರಜಾಪತಿ ಯಾರು ಎಲ್ಲೋ ಇದ್ದಾನೆ ಬೇಡ, ಸಂವತ್ಸರ ಒಟ್ಟಿಗೆಲ್ಲ ಇದೇ ಪ್ರಜಾಪತಿ, ಇದೇ ಅದು ಚರಣಾತ್ಮ ರೂಪದಂತಹ ಸಮಷ್ಟಿ ರೂಪದಂತಹ ದೇವತೆ ಸಂವತ್ಸರೂಪದಿಂದ ಇದ್ದಾನೆ. ಇವನು ಷೋಡಶ ಕಲಹ, ಈ ಸಂವತ್ಸರೂಪದ ಪ್ರಜಾಪತಿಯು ಷೋಡಶ ಕಲಹ 16 ಕಲೆ ಉಳ್ಳವನಾಗಿದ್ದಾನೆ ಅಂತ. ಷೋಡಶ ಕಲಾಹ ಅವಯವಾಹ ಅಸ್ಯ ಸೋಯಂ ಷೋಡಶ ಕಲಹ. ಸಂವತ್ಸರ ಸಂವತ್ಸರಾತ್ಮ ಕಾಲ ರೂಪ ಷೋಡಶ ಕಲಾಹ ಬರ್ತದೆ, ಷೋಡಶ ಕಲಾಹ ಬರ್ತದೆ 16 ಕಲೆಗಳು ಅಂದ್ರೆ ಅವಯವಗಳು, ಯಾವನಿಗೋ ಆ ಇವನಿಗೋ ಅವನು ಷೋಡಶ ಕಲನು ಸಂವತ್ಸರನು ಸಂವತ್ಸರ ಕಾಲಪುರುಷನು ಕಾಲಾತ್ಮ ಅಂತ. ಕಾಲವನ್ನೇ ಮೃತ್ಯು ಅಂತ ಕರೀತಾರೆ ಗೊತ್ತಾ, ಕಾಲಪುರುಷನಿಗೆ ಮೃತ್ಯು ಆದಿತ್ಯ ಕಾಲಪುರುಷನಾಗಿ ಮೃತ್ಯು ಆಗಿದ್ದಾನೆ ಅಂತ. ಎಲ್ಲರೂ ಕಾಲದಲ್ಲಿ ಭೂತಾನಿ ಕಾಲ ಪಚತಿ ವಾರ್ತಾ ಅಂತ ಯಕ್ಷ ಪ್ರಶ್ನೆಯಲ್ಲಿ ಆ ಯಕ್ಷ ಧರ್ಮರಾಜ ಅಂತ ಕೇಳಿದಾಗ ಎಲ್ಲಾ ಭೂತಗಳನ್ನು ಬೇಯಿಸ್ತಾ ಇರೋದು ಯಾವುದು ಅಂದ್ರೆ ಕಾಲಪುರುಷ ಬೇಯಿಸ್ತಾ ಇದ್ದಾನೆ. ಕಾಲಪುರುಷನ ಇದಕ್ಕೆ ಸಿಕ್ಕಾಕೊಂಡು ಎಲ್ಲರೂ ಅಸ್ಮಿನ್ ಮಹಾ ಮೋಹಮಯೇ ಕಟಾಹಿ, ಮೋಹಮಯ ಅನ್ನುವಂತ ಕಡಾಯ, ಆ ಕಡಾಯದಲ್ಲಿ ಸೂರ್ಯಾಗ್ನಿನ ರಾತ್ರಿ ದಿವೇಂಧನೇನ, ಸೂರ್ಯ ಅಗ್ನಿ ರಾತ್ರಿ ಹಗಲು ಒಂದು ಕಟಿಯೆ, ಮಾಸಕ್ತಿ ದುರ್ವೀ ಪರಿಘಟ್ಟನೇನ, ಎಲ್ಲಿ ಮೇಲ್ದವ್ರು ತಪ್ಪಿಸ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಆ ಮಾಸ ಋತು ಅನ್ನೋದು ಆ ಸೌಟು ಅದನ್ನ ಕೂಡ್ಸೋಕೆ, ಯಾಕೆಂದ್ರೆ ಬಿಸಿಬೇಳೆ ಬಾತ್ ಮಾಡ್ಬಿಟ್ರೆ ಅಡಿಗೆ ಸೀದೋಗ್ಬಿಡುತ್ತೆ, ಕೂಡಿಸ್ತಾ ಇರ್ಬೇಕು ಎಲ್ಲರೂ ಒಂದೇ ಸೀದಿ ಬೇಯ್ಬೇಕಲ್ಲ. ಮಾಸತ್ತು ದುರ್ವೀ ಪರಿಘಟ್ಟನೇನ ಭೂತಾನಿ ಕಾಲ ಪಚತಿ ವಾರ್ತ, ಕಾಲ ಹಾಲ ಕಾಲಪುರುಷನು ಎಲ್ಲಾ ಭೂತಗಳನ್ನು ಬೇಯಿಸ್ತಾ ಇದ್ದಾನೆ. ಇವತ್ತು ಸತ್ತು ಮೊಬೈಲ್ ನೋಡೆ, ಇಲ್ಲಿ ಆಕ್ಸಿಡೆಂಟ್ ಆಯ್ತು ಸತ್ತು ಹೋದ್ರು, ಅಲ್ಲಿ ನೀರು ಮುಳುಗೋ ಸತ್ತು ಹೋದ್ರು, ಅವ್ರ ನೇಣು ಹಾಕೊಂಡು ಸತ್ತು ಹೋದ್ರು, ಇಲ್ಲಿ ಬರೀ ಸತ್ತು ಇದೇ ವಿಚಾರ ಮಾಡ್ತಾರೆ ಪೇಪರ್ ಅದೇ.
ಅಲ್ಲ ಹೋಗ್ತಾ ಇದೆ. ಕಾಲೋ ಜಗದ್ಭಕ್ಷಕ, ಜಗತ್ತಿನ ನುಂಗ್ ಹಾಕಕ್ ಹೊರಟಿದ್ದಾನೆ ಕಾಲಪುರುಷ. ಅಂದ್ ಕಾಲವನ್ನು ಮೀರ್ಬೇಕು ನಾವು, ಇವಾಗ ಕಾಲವನ್ನು ಮೀರಿಬಿಟ್ಟು ನಾವು ಮೃತ್ಯುನ ಮೀರಿದವರಾಗ್ತೀವಿ. ಕಾಲವನ್ನು ಮೀರ್ಬೇಕಾದ್ರೆ ಕಾಲಸಾಕ್ಷಿಯಾದ ಚೈತನ್ಯ ಸ್ವರೂಪದಲ್ಲಿ ನಿಂತ್ಕೊಂಡ್ಬಿಡ್ಬೇಕು. ಕಾಲಾತ್ಮನ ಪ್ರಜಾಪತೇ ರಾತ್ರೇವ ಅಹೋರಾತ್ರಾಣಿ ತಿಥಯ ಇತ್ಯರ್ಥಃ. ರಾತ್ರಿ ಅಷ್ಟೇ ಜಪದಲ್ಲಿ ಭಾಷೆಗಳು ಅಹೋರಾತ್ರ ಸೇರಿಸಿದ್ರು. ಆ ಪ್ರಜಾಪತಿಗೆ ಕಾಲಪುರುಷನಾದ ಕಾಲಾತ್ಮರಾದಂತಹ ಸಂಪತ್ಸ್ವರೂಪಿಯಾದ ಪ್ರಜಾಪತಿಗೆ ಕಾಲಗಳೇ ಅಂದ್ರೆ ರಾತ್ರಿಗಳೇ ಅಂದ್ರೆ ಅಹೋರಾತ್ರಿಗಳೇ ಅವರ ಕಾಲ ಇದು ತಿಥಿಗಳು. ತಿಥಿನೇ ಯಾವ ನಕ್ಷತ್ರದಲ್ಲಿ ಅಲ್ಲ ಅಲ್ಲ ಸೂರ್ಯಚಂದ್ರ ಅಂತರ ಇದೆಯಲ್ಲ, ಸೂರ್ಯಚಂದ್ರ ಅಂತರವೇ ನಾನು ತಿಥಿ. ಯಾವ ನಕ್ಷತ್ರದಲ್ಲಿ ಚಂದ್ರ ಇದೆಯೋ ಅದು ನಕ್ಷತ್ರ. ಇವತ್ತು ಚಂದ್ರನು ಯಾವ ನಕ್ಷತ್ರ ಜೊತೆ ಇದೆಯೋ ಅದು ಇವತ್ತು ನಕ್ಷತ್ರ. ಇವತ್ತು ಪುಷ್ಯ ನಕ್ಷತ್ರ ಅಂತಂದ್ರೆ ಇದು ಆಶ್ಲೇಷ. ಇವತ್ತು ಆಶ್ಲೇಷ ಅಂತಂದ್ರೆ ಚಂದ್ರ ಆಶ್ಲೇಷ ನಕ್ಷತ್ರ ಜೊತೆಲಿ ಇದ್ದಾನೆ ಅಂತ. ಹಾಗೆ ತಿಥಿ ಇವತ್ತು ಯಾವುದೋ ಗೊತ್ತಿಲ್ಲ. ಓ ಬಿದಿಗೆ ಅಂದ್ರೆ ಸೂರ್ಯಚಂದ್ರರಿಗೆ 8 degrees ಇದು 13-26 degrees ತಸ ಇದೆ ತಸ. 13 degrees ಒಂದು ತಿಥಿ ಆಗತ್ತೆ, 13 points ಬರುತ್ತೆ. 13 points ಸೂರ್ಯಚಂದ್ರರಿಗೆ 26 degrees ಅಂತರ ಇದೆ ತಸ ಇವಾಗ. ಅಲ್ಲಿಗೆ ಹೌದು ಅಲ್ಲ ಕಣಯ್ಯ, 360 degrees ಪೂರ್ತಿ ಕಣೆ. 180 degrees ಪೂರ್ಣಿಮೆ, 15 ದಿವಸಕ್ಕೆ 180 ಆಗಿದೆ. 13 into 15 ಎಷ್ಟು? 15 into 13 = 40 ಜಾಸ್ತಿ ಆಗಿದೆ, 12.5 ಆಗಿದೆ. 12 degrees 13 ಇಲ್ಲ. ಅದಕ್ಕೆ ಕೆಲಸ ಏನಾಗುತ್ತೆ ಅಂದ್ರೆ 14 ದಿವಸಕ್ಕೆ ಪಕ್ಷ ಬಂದ್ಬಿಡುತ್ತೆ. ಕೆಜಿಸ ಅದಕ್ಕೆ 12 to 13 ಇಟ್ಕೊಂಡಿದ್ದಾರೆ ಡಿಗ್ರಿನ ಒಂದು ಇದಕ್ಕೆ ಅಂತರ. ಸೂರ್ಯಚಂದ್ರ ಅಂತರ ಆಶ್ರಯ ಅಪ್ರಾಕ್ಸಿಮೇಟ್ ಆಗ್ತಾರಲ್ವಾ, ಅದು 195 degrees 180 ಹುಣ್ಣಿಮೆ. ಅಂದ್ರೆ 14 ದಿವಸ ಇರುತ್ತೆ, ಹಾಗೆ 12 degrees ಇಟ್ಕೋಬೇಕು. ಸೂರ್ಯಚಂದ್ರ ಅಂತರ 12 degrees ಒಂದು ತಿಥಿಗೆ, 15 ದಿನಕ್ಕೆ 180 ಆಗುತ್ತೆ ಹುಣ್ಣಿಮೆ ಆಗುತ್ತೆ. ಇನ್ನು 14 ದಿವಸ ಆದಾಗ ಸ್ವಲ್ಪ 12 ಜಾಸ್ತಿ ಆಗುತ್ತೆ. 16 ಆಗಿದಾಗ ತಿಥಿಗೆ 12 ಕಮ್ಮಿ ಆಗತ್ತೆ ಡಿಗ್ರಿ. ಕೆಲಸ ಫಾಸ್ಟ್ ಆಗೋದಕ್ಕೆ ಸ್ವಲ್ಪ ಕಮ್ಮಿ ಆಗುತ್ತೆ. ಏನು ಮಾಡ್ತಾರೆ ಅದು ಭೂಮಿ ಹೀಗೆ ಕರೆಕ್ಟ್ ಬಾಲ್ ಆಗಿಲ್ಲ, ಸ್ವಲ್ಪ ಮೊಟ್ಟೆ ಹಾಕ ಇದಾಗಿದೆ, ಚಪ್ಪಟೆ ಆಗಿದೆ, ಇದಾಗಿದೆ ಈ ಆಕಾರದಲ್ಲಿ. ಹಾ, ಹಾಗಾದ್ರಿಂದ ಆ ಕೊಳವಿ ತರ ತಿರ್ಗೋದ್ರಿಂದ ಆ ವ್ಯತ್ಯಾಸ ಬಹಳ ಸೂಕ್ಷ್ಮ ಅದು. ಹಾಗೆ ಕಾಲಾತ್ಮನಾದ ಪ್ರಜಾಪತಿಗೆ ಅಹೋರಾತ್ರಿ ಇದೆಯಲ್ಲ, ಹಗಲು ರಾತ್ರಿ ಅದೇ ತಿಥಿಗಳು. ಅದು 15 ಕಲೆ ಮಂಜುಷ ಕಲಾಹ ಧ್ರುವೈವ ನಿತ್ಯೈವ ವ್ಯವಸ್ಥಿತ ಪ್ರಜಾಪತೇ ಷೋಡಶಿ ಷೋಡಶಾನಾಂ ಪೂರ್ಣಿ ಕಲಾ ಧ್ರುವ ಕಲಾ ಅಂತಂದಿದೆ. ನಿತ್ಯವಾಗಿ ಯಾವಾಗ ಅದು ಹೋಗಲ್ಲ, ಅದಕ್ಕೆ ಬಂದು ಹೋಗಿ ಮಾಡುತ್ತೆ ಅದು 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 ಧ್ರುವ ಕಲಾ. 15 ಕಲೆ ಬರುತ್ತೆ ಹೋಗುತ್ತೆ, 15 ಕಲೆ 15 ಕಲೆ ಬರುತ್ತೆ ಪುಣ್ಯ ಆಗುತ್ತೆ, 15 ಕಲೆ ಹೋಗುತ್ತೆ ಅಮಾವಾಸ್ಯ ಆಗುತ್ತೆ. ಷೋಡಶಿ ಕಲ 16ನೇದು ಆಗಿರ್ತಕ್ಕಂತ 16 ತುಂಬುವಂತಹ ಕಲೆ ಇದೆಯಲ್ಲ ಇದು ಧ್ರುವಕಲಾ ಅಂತ ಹೇಳ್ತಾರೆ. ಆ ಧ್ರುವಕಲಾ ಅದು ನಭ್ಯ ನಾಭಿಸ್ಥಾನದಲ್ಲಿ ಇದೆ, ಬಾದಲ್ಲ ಹಾರೆಗೋಲು ಚಕ್ರಕ್ಕೆ ಚಕ್ರಕ್ಕೆ ಹಾರೆಗೋಲು ಪುಟ್ಟಿದೆಯಲ್ಲ ನಾಭಿಸ್ಥಾನ ಗುಂಬಸ್ಥಾನದಲ್ಲಿ 16ನೇ ಕಲಾ ಇದೆ, ಧ್ರುವಕಲಾ ಇದೆ. ಧ್ರುವಕಲಾ ನಾಭಿಸ್ಥಾನದಲ್ಲಿ ಇದೆ, ಆ ಹಾರೆಗೋಲುಗಳ 15 ಕಲೆಗಳನ್ನು ಕಲಕೊಂಡಿದೆ. ಸಹ ರಾತ್ರಿಭಿ ಯಶೋ ಕಲೋಕ್ತಾಭಿ ಆಪೂರ್ಯತೆ ಚ ಅಪಚಕ್ಷೀಯತೆ. ಹಾ, ತಿಥಿ ಅಂತ ಹಚ್ಕೊಂಡಂತಹ ರಾತ್ರಿಗಳಿಂದಲೇ ಮೇಲೆ ಹೇಳಿದ್ದಾದ ಕಲಾ ಅಂತ ಹೇಳಿಸಿಕೊಂಡದ್ದಾದ ತಿಥಿಗಳಿಂದ ಆ ಧ್ರುವ ಕಲೆಯು ಅದೇ 15 ಶುಕ್ಲಪಕ್ಷದ 15 ದಿನಗಳಿಂದ ತುಂಬಿಕೊಳ್ಳುತ್ತೆ. ಧ್ರುವ ಕಲೆಗೆ ಒಂದೊಂದು ಮೆಚ್ಕೊಂಡು 15 ದಿನ ಪೂರ್ಣ ತೋರುತ್ತೆ. ಮತ್ತೆ 16ನೇ ದಿನ ಒಂದೊಂದು ಬಿಟ್ಕೊಂಡು ಅಮಾವಾಸ್ಯ ಪೂರ್ತಿ ಬಿಟ್ಕೊಂಡು ಧ್ರುವ ಕಲ ಒಂದು ಉಳ್ಕೊಂಡಿರುತ್ತೆ. 15 ಕಲೆಗಳಿಂದ
ರಾತ್ರಿಗಳಿಂದ ಅದು ತುಂಬಿಕೊಳ್ಳುತ್ತೆ, ಹಾಗೆ ಬಿಟ್ಕೊಳ್ಳುತ್ತೆ. ಅಂದ್ರೆ ಪ್ರತಿಪದಾಜ್ಯಾಭಿರ್ಹಿ ಚಂದ್ರಮಃ ಪ್ರಜಾಪತಿ ಶುಕ್ಲಪಕ್ಷೆ ಆಪೂರ್ಯತೆ ಕಲಾಭಿರ್ಭಿಷೀಯಮಾನಾಭಿಃ ವರ್ಧತೆ ಯಾವತ್ ಸಂಪೂರ್ಣ ಮಂಡಲ ಪೌರ್ಣಮಾಸ್ಯಾಂ. ಪ್ರತಿಪತ್ತೆ ಮುಂತಾದ ತಿಥಿಗಳಿಂದ ಚಂದ್ರ ಅನ್ನುವಂತಹ ಪ್ರಜಾಪತಿ, ಚಂದ್ರನೇ ಪ್ರಜಾಪತಿ, ಅವನು ತಿಥಿ ಪುರುಷನಾದ ಅವನು ಪ್ರಜಾಪತಿ. ಚಂದ್ರಮಾಹ ಪ್ರತಿಪದ್ಯಾದಿಭಿ ಪ್ರತಿಪತ್ತೆ ಮುಂತಾದ ತಿಥಿಗಳಿಂದ ಚಂದ್ರಮನು, ಆ ಚಂದ್ರವಾದ ಪ್ರಜಾಪತಿಯು ಶುಕ್ಲಪಕ್ಷ ತುಂಬಿಕೊಳ್ತಾನೆ. ಕಲಾಭಿ ಋಷಿಯ ಕಲೆಗಳಿಂದ ತುಂಬಿಕೊಳ್ತಾ ಎಲ್ಲಿವರೆಗೆ ಪೂರ್ಣಿಮೆ ದಿವಸ ಆ ಮಂಡಲ ಅಪೂರ್ಣವಾಗುತ್ತೋ ಅಲ್ಲಿವರೆಗೂ ತುಂಬಿಕೊಳ್ತೆ. ಆಮೇಲೆ ಉಕ್ಕಲ್ಲ, ಹಾಲು ಪಾತ್ರೆ ಉಕ್ಕು ಹಾಗೇನೆ, ಮತ್ತೆ 15 ಆಗ ಇನ್ನೊಂದು ತುಂಬಲ್ಲ, ಮತ್ತೆ ನೆಕ್ಸ್ಟ್ ದಿವಸ ಕಮ್ಮಿ ಆಗ್ತಾ ಹೋಗುತ್ತೆ. ಉಕ್ಕೋದು ಇಲ್ಲ, ಜೀರೋನು ಇಲ್ಲ, ಒಂದು ಇದ್ದೇ ಇರುತ್ತೆ, ಧ್ರುವಕಲ ಇದ್ದೇ ಇರುತ್ತೆ. ಆ ಧ್ರುವಕಲೆಗೆ ಎಲ್ಲ ಬಂದು ಸೇರ್ತಾ ಇರುತ್ತೆ, ಧ್ರುವಕಲೆ ಬಿಟ್ಬಿಟ್ಟು ಹೋಗ್ತಾ ಇರುತ್ತೆ. ಧ್ರುವಕಲೆಗೆ 15 ಕಲೆ ಶುಕ್ಲಪಕ್ಷ ಸೇರಿದ್ರೆ ಪೂರ್ಣ ಮಂಡಲವಾಗಿ ಶುದ್ಧವಾಗಿ ಪೂರ್ಣಿಮೆ ತುದಿಯಲ್ಲಿ ಸಂಪೂರ್ಣವಾಗಿ ಕಾಣ್ತಾನೆ ಆ ಪ್ರಜಾಪತಿ ಚಂದ್ರರೂಪದಿಂದ. ತಾಭಿರೇವ ಅಪಚೀಯಮಾನ ಅಭಿಕಲಾಭಿ ಅಪಕ್ಷೀಯತೆ ಕೃಷ್ಣಪಕ್ಷೆ. ಯಾವ ಧ್ರುವ ಏಕಾಕಲಾ ವ್ಯವಸ್ಥಿತ ಅಮಾವಾಸ್ಯ, ಅದೇ ಕಲೆಗಳಿಂದಲೇ ಕಮ್ಮಿ ಆಗ್ತಾ ಕೃಷ್ಣಪಕ್ಷೆ ಅಮಾವಾಸ್ಯವರೆಗೆ ಕಮ್ಮಿ ಆಗುತ್ತಾ ಕೊನೆಯ ಅಮಾವಾಸ್ಯದ ಒಂದೇ ಕಲೆ ಉಳ್ಕೊಂಡ್ಬಿಡುತ್ತೆ, 15 ಕಲೆಯಿಂದ ಬಿಟ್ಕೊಂಡ್ಬಿಡ್ತಾನೆ. ಹಾಗಾಗಿ ಚಂದ್ರ ಕಾಣೋದೇ ಇಲ್ಲ. ಚತುರ್ದಶಿ ಒಂದು ಗೆರೆ ಕಾಣ್ತಾನೆ ಸಣ್ಣ, ಇದು ಅಷ್ಟೇ. ಪ್ರತಿಪತ್ತು ಶುಕ್ಲಪಕ್ಷ ಪ್ರತಿಪತ್ತು 24 ಗಳಿಗೆ ಕಮ್ಮಿ ಇದ್ಬಿಟ್ರೆ ಅಸ್ತಮಾನಕ್ಕೆ ಚೂರು ಕಾಣ್ತಾನೆ ಚಂದ್ರ. ದ್ವಿತೀಯ ಬಂದಿರುತ್ತಲ್ಲ ಪ್ರತಿಪತ್ತಿ ಏನಾದ್ರೂ 30 ಗಳಿಗೆ ಮೇಲೆ ಇದ್ಬಿಟ್ರೆ ಕಾಣಲ್ಲ ಚಂದ್ರ. ಪ್ರಜಾಪತಿ ಕಾಲಾತ್ಮ ಅಮಾವಾಸ್ಯ ನಾಳೆ ಹೇಳ, 8 ಗಂಟೆ 9 ಗಂಟೆ ಆಯ್ತಲ್ಲ. ಜ್ಯೋತಿಷಕ್ಕೂ ಉಪನಿಷತ್ತು ಲಿಂಗ ಇದೆ, ವೇದದಲ್ಲಿ ಲಿಂಗ ಇದೆ, ಇದೇ ಗುರುತು. ಜ್ಯೋತಿಷ್ಯಾಸ್ತ್ರ ವೇದದ ಒಂದು ಇದ್ರ ಮೇಲೆ ಹೊರಟಿದೆ, ಆಧಾರದ ಮೇಲೆ ಹೊರಟಿದೆ.